ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಪುತ್ರ ರಘುಪತಿ ಭಟ್ ಉಡುಪಿಯ ಮಾಜಿ ಶಾಸಕರು ಮೂರು ಬಾರಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದವರು ಆ ಮೊನ್ನೆಯಷ್ಟೇ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವರು ಕೆಲವೊಂದು ಕಾರಣದಿಂದ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಗೆಲ್ಲುವ ಒಂದು ಉತ್ಸಾಹದಲ್ಲಿ ಇರ್ತಾರೆ ರಘುಪತಿ ಭಟ್ ಅವರು ಆದ್ರೆ ಫಲಿತಾಂಶ ನೋಡಿದಾಗ ಒಂದು ಸಲ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಯಾಕಂತ ಹೇಳಿದ್ರೆ ಅವರು ಆ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಗೆಲ್ಲುವ ಒಂದು ಉತ್ಸಾಹದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಹಾಗಾದ್ರೆ ಈ ಚುನಾವಣೆಯ ನಂತರ ಫಲಿತಾಂಶ ಹೊರಬಿದ್ದ ನಂತರ ರಘುಪತಿ ಭಟ್ ಅವರು ರಘುತಿ ರಘುಪತಿ ಭಟ್ ಅವರ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರ್ತದೆ ಮುಂದೆ ಪುನಃ ರಾಜಕೀಯದಲ್ಲಿ ಅವರು ಸಕ್ರಿಯರಾಗ್ತಾರ ಅನೇಕ ಪ್ರಶ್ನೆಗಳು ಅನೇಕ ಜನರಲ್ಲಿ ಮೂಡುವುದು ಸಹಜ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ನಡೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಶಾಸಕರಾಗಿ ಅನೇಕ ಅಭಿವೃದ್ಧಿಯುತವಾದ ಕಾರ್ಯಗಳನ್ನ ರಘುಪತಿ ಭಟ್ ಅವರು ಈಗಾಗಲೇ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣಿ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸ್ವಾಗತ ಸರ್ ಭಟ್ರ ಮುಂದಿನ ನಡೆ ಅನ್ನುವಂತ ಒಂದು ಟೈಟಲ್ ಅನ್ನ ಕೊಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಕಳೆದ ಮೂರು ಬಾರಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದವರು ಅದೇ ರೀತಿ ರಾಜಕೀಯ ವಲಯದಲ್ಲಿ ಅನೇಕ ಹುದ್ದೆಗಳನ್ನು ಕೂಡ ಅವರು ಹೊಂದಿದ್ದಾರೆ ಈ ಹಿಂದೆ ಮೊನ್ನೆ ಅಂದ್ರೆ ವಿಧಾನ ಪರಿಷತ್ನ ಚುನಾವಣೆಯ ನಡೆದಲ್ಲಿ ಅವರು ಮೂರನೇ ಸ್ಥಾನದ ಸ್ಥಾನಕ್ಕೆ ಬರ್ತಾರೆ ಸೊ ಇದ್ರ ಫಲಿತಾಂಶವನ್ನ ತೆಗೆದುಕೊಂಡು ಮತ್ತೆ ನಾವು ಮುಂದೆ ಮಾತನಾಡ್ತಾ ಹೋಗೋಣ ಅನೇಕ ಜನರು ಇದನ್ನ ಸರ್ ಅಂದ್ರೆ ರಘುಪತಿ ಭಟ್ ಅವರಿಗೆ ಸೋಲ್ ಆಗ್ತದೆ ಅನ್ನುವಂಥದ್ದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ಕಾರಣದಿಂದ ಆಗಿರಬಹುದು ಅನ್ನುವಂಥದ್ದು ಸರಿ ಅಂದ್ರೆ ಒಂದು ಕಾರಣಕ್ಕೆ ಅವರು ಮೊದಲು ಗಂಭೀರವಾಗಿ ಈ ಒಂದು ಎಮ್ ಎಲ್ ಸಿ ಚುನಾವಣೆಗೆ ಇಳಿಯುವ ಮೊದಲೇ ಅವರ ಬಾಯಿಂದಲೇ ಕೇಳಿದ್ದೇವೆ ಸಾಕಷ್ಟು ಆಲೋಚನೆ ಮಾಡಿದ್ದಾರೆ ಹೌದು ಯಾಕೆ ಕೇಳಿದ್ರೆ ಪಕ್ಷದ ನೆಲೆಯಲ್ಲಿ ಅವರು ಸ್ಪರ್ಧೆಗೆ ಅವಕಾಶ ಸಿಗದೇ ಇದ್ದಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಬೇಕಾಯಿತು ಸೊ ಒಂದು ಅನಿಸುತ್ತೆ ಅವರಿಗೆ ಒಂದು ವಿಶ್ವಾಸ ಇತ್ತು ಯಾಕೆ ಕೇಳಿದರೆ ಇದಾಗಲೇ ಉಡುಪಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಸಾಕಷ್ಟು ಜನಮಾನ್ಯ ಗಳಿಸಿದ್ದೇನೆ ಎನ್ನುವ ವಿಶ್ವಾಸ ಅವರಿಗಿತ್ತು ಹಾಗ ಮಾತ್ರ ಅಲ್ಲ ಅವರಿಗೆ ಶಿವಮೊಗ್ಗದ ಏರಿಯಾದಲ್ಲಿ ಕೂಡ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ ಕಾರಣ ಅವರಿಗೆ ಅಲ್ಲಿನ ಕೆಲವು ನಾಯಕರುಗಳ ಪರಿಚಯವೂ ಇತ್ತು ಸೊ ಇದೆಲ್ಲ ಏನಾಯ್ತು ಮಾತ್ರ ಅಲ್ಲ ಅವರು ಕೆಲವೊಂದು ಇದೇನಿದೆ ಮ ಪದವೀಧರ ಮತ ಕ್ಷೇತ್ರದಲ್ಲಿ ನೋಂದಣಿ ಕಾರ್ಯದಲ್ಲಿ ಕೂಡ ಮುಂಚೂಣಿಯಲ್ಲಿ ಇದ್ದವರು ಅವರು ಸೊ ಇದೆಲ್ಲ ನೋಡುವಾಗ ಅವ್ರಿಗೆ ಆದ ಒಂದು ವರ್ತುಲ ಇದೆ ಅವ್ರದ್ದೇ ಆದ ಒಂದು ಶಕ್ತಿ ಇದೆ ಅವ್ರದ್ದೇ ಆದ ಜನ ಇತ್ತು ಅಭಿಮಾನಿಗಳಿದ್ರು ಇದೆಲ್ಲ ಇಟ್ಕೊಂಡು ನೋಡುವಾಗ ಅವರಿಗೆ ಖಂಡಿತವಾಗಿ ಗೆಲ್ಲಬಹುದು ಅನ್ನುವ ಬಹು ನಿರೀಕ್ಷೆ ಇತ್ತು ಖಂಡಿತವಾಗಿ ನಿರೀಕ್ಷೆ ಇತ್ತು ನಮಗೂ ಕೂಡ ನಿರೀಕ್ಷೆ ಇತ್ತು ಸಾಮಾನ್ಯ ಮಟ್ಟಿಗೆ ಹೆಚ್ಚಿನ ಕೂಡ ಒಂದು ರೀತಿ ಅವರು ಸ್ಪರ್ಧೆ ಕೊಡಬಹುದು ಅಲ್ವಾ ಪ್ರತಿಸ್ಪರ್ಧಿಯಾಗಿ ನಿಲ್ಬಹುದು ಅಂದಿತ್ತು ಆದರೆ ಫಲಿತಾಂಶ ಬಂದಾಗ ಒಂದು ರೀತಿ ವ್ಯತಿರಿಕ್ತವಾಗಿ ಫಲಿತಾಂಶ ಬಂತು ಅವರನ್ನು ನೀವು ಹೇಳಿದಾಗೆ ಮೂರನೇ ಸ್ಥಾನಕ್ಕೆ ಬಂದು ನಿಲ್ಲಬೇಕಾಯಿತು ಇಲ್ಲಿ ಬರುವಂತ ಇನ್ನೊಂದು ಕಾರಣ ಕೇಳಿದ್ರೆ ಒಬ್ಬ ವ್ಯಕ್ತಿ ಪಕ್ಷದ ಹಿನ್ನೆಲೆಯಿಂದ ನಿಲ್ಲುವುದು ಒಬ್ಬ ಸ್ವತಂತ್ರವಾಗಿ ನಿಲ್ಲುವುದಕ್ಕೂ ವ್ಯತ್ಯಾಸ ಇದೆ ಸ್ವತಂತ್ರವಾಗಿ ನಿಲ್ಲಬೇಕಾದ್ರೆ ನೀವು ಅಷ್ಟು ಜನ ಅಷ್ಟು ಜನ ಒಂದು ಏನು ವೋಟರ್ಸ್ ಏನಿದ್ದಾರೆ ಅವರು ನಿಮ್ಮ ಪರವಾಗಿ ನಿಲ್ಬೇಕಾಗತ್ತೆ ವೋಟರ್ಸ್ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಬಿಟ್ಟು ಪಕ್ಷವನ್ನು ಆಯ್ಕೆ ಮಾಡುವವರು ಇದ್ದಾರೆ ಅಲ್ವಾ ಇದು ಭಟ್ರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗಲಿಕ್ಕೂ ಕಾರಣ ಆಯಿತು ಇನ್ನೊಂದು ಭಟ್ರು ರಘುಪತಿ ಭಟ್ರು ಸೋಲ್ಯಕ್ಕೆ ಇನ್ನೊಂದು ಕಾರಣ ಇರಬಹುದು ಯಾಕೆ ಕೇಳಿದ್ರೆ ಇಲ್ಲಿ ನೀವು ಹೇಳಿದಾಗ ಐದು ಜಿಲ್ಲೆಗಳು ಬರುತ್ತೆ ಅಲ್ವಾ ಐದು ಎಂ ಪಿ ಸೀಟ್ ಇದು ಬರುತ್ತೆ ಸೊ ಇಷ್ಟು ಒಂದು ಇಪ್ಪತ್ತೆಂಟು ಎಂ ಎಲ್ ಎ ಕ್ಷೇತ್ರಗಳನ್ನು ಕವರ್ ಮಾಡೋದು ಸುಲಭ ಇಲ್ಲ ಇದು ಒಂದು ಪಕ್ಷದ ಹಿನ್ನೆಲೆ ಇಲ್ಲದೆ ಇರುವಾಗ ಸ್ವತಂತ್ರ ಅವರೇ ಓಡಾಡಬೇಕಾಗತ್ತೆ ಅಲ್ವಾ ಅವರು ಎ ಎಲ್ಲಿ ಕೇಳಿದರೆ ನೀವು ಹೇಳೋದು ದಾವಣಗೆರೆಯಿಂದ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಉಡುಪಿ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಕೊಡಗು ಈ ಎಲ್ಲ ಕ್ಷೇತ್ರವನ್ನು ಒಬ್ಬರು ಏಕಾಂಗಿಯಾಗಿ ಕವರ್ ಮಾಡಬೇಕಾಗತ್ತೆ ಅಲ್ವಾ ಆ ಥರ ಎಲ್ಲ ಅವರ ವ್ಯಕ್ತಿತ್ವವನ್ನು ಬಿಂಬಿಸಬೇಕಾಗತ್ತೆ ಸೊ ಇದು ದೊಡ್ಡ ಸವಾಲಾಗಿತ್ತು ಅವ್ರಿಗೆ ಸಲ ಸುಲಭ ಆಗಿರಲಿಲ್ಲ ಆದರೂ ಪರಿಶ್ರಮ ಬಿಟ್ಟಿದ್ದಾರೆ ಆದರೆ ಪರಿಶ್ರಮಕ್ಕೆ ತಕ್ಕ ಸಿಗಲಿಲ್ಲ ಮುಖ್ಯ ಕಾರಣ ಏನು ಕೇಳಿದರೆ ಒಂದು ನನಗನ್ಸುತ್ತೆ ಅವರಿಗೆ ಕರಾವಳಿ ಜಿಲ್ಲೆಯಲ್ಲಿ ಸಾಕಷ್ಟು ಮತ ಬಂದಿರ್ಬೋದು ಅರೆ ಬಹುಮುಖ್ಯವಾಗಿ ಹೋಗಿದ್ದಲ್ಲಿ ಕೇಳಿದ ಕೊಡಗು ಹೋಗಿರಬಹುದು ಅಥವಾ ಇವನು ದಾವಣಗೆರೆ ದಾವಣಗೆರೆ ಶಿವಮೊಗ್ಗದಲ್ಲಿ ಅಲ್ಲಿ ಧನಂಜಯ ಸರ್ಜಿ ಇದ್ದಾರೆ ಹಾಗೆ ಐನೂರು ಮಂಜುನಾಥ್ ಇದ್ದಾರೆ ಅವರು ಪ್ರಥಮ ಪ್ರಾಶಸ್ತ್ಯ ಜಾಸ್ತಿ ತಗೊಂಡಿದ್ದಾರೆ ಇನ್ನೊಂದು ಸುದ್ದಿಯ ಪ್ರಕಾರ ನನಗನ್ಸುತ್ತೆ ಸೆಕೆಂಡ್ ಪ್ರಾಶಸ್ತ್ಯ ಹೇಳ್ತದೆ ಪ್ರಾಶಸ್ತ್ಯದ ಅದು ಅದರಲ್ಲಿ ಸೆಕೆಂಡ್ ಪ್ರಾಶಸ್ತ್ಯ ಬಟ್ರಿ ತುಂಬಾ ಬಂದಿದಂತೆ ಹೌದು ಆದ್ರೆ ಇವರು ಮೊದಲ ಪ್ರಾಶಸ್ತ್ಯದಲ್ಲಿ ಗೆದ್ದಾದ ಕಾರಣ ಇವರನ್ನು ಮತ್ತೆ ಸೆಕೆಂಡ್ ಪ್ರಾಶಸ್ತ್ಯ ಕೌಂಟ್ ಮಾಡುವುದಿಲ್ಲ ಸೆಕೆಂಡ್ ಪ್ರಾಶಸ್ತ್ಯದಲ್ಲಿ ಇದ್ದಲ್ಲಿ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಏನ್ ಕೇಳಿದ್ರೆ ಇವರು ಜನಮನ್ನಣೆ ಕಳ್ಕೊಂಡಿದ್ದಾರೆ ಅಂತಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಇವರಿಗೆ ಕೆಲವು ಆಗಿರಬಹುದು ಪಕ್ಷದ ಹಿನ್ನೆಲೆಯಲ್ಲಿ ಇರಬಹುದು ಅಥವಾ ಯಾಕೆ ಕೇಳಿದ್ರೆ ಇವರಿಗೆ ಸಂಘಟನೆಯಲ್ಲಿ ಕೂಡ ಕೊರತೆ ಇದ್ದಿರಬಹುದು ಮಾತ್ರ ಅಲ್ಲ ಈ ಎಲ್ಲ ಹಿನ್ನೆಲೆಯಿಂದ ಯಾಕೆ ಕೇಳಿದ್ರೆ ಸುಲಭ ಅಲ್ಲ ಒಂದು ಬಿಜೆಪಿ ಪಕ್ಷದಿಂದ ಹೊರಗೆ ಬಂದು ಒಂದು ಪಕ್ಷ ತನ್ನ ಪಕ್ಷವನ್ನೇ ಇಟ್ಟುಕೊಂಡು ಚುನಾವಣೆಗೆ ಗೆಲ್ಲುವುದು ಸುಲಭ ಅಲ್ಲ ಆದ್ರೆ ಒಂದು ಧೈರ್ಯವನ್ನು ತೋರಿದ್ರು ಧೈರ್ಯಕ್ಕೆ ಸರಿಯಾದ ಪ್ರತಿಫಲ ಸಿಗಲಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಸಾಕಷ್ಟು ನೋವು ಇರಬಹುದು ನೋಡೋಣ ಮುಂದೆ ಏನಾಗುತ್ತಂತ ಹಲವು ಬಾರಿ ಯೋಚಿಸಿ ಅವರು ಚುನಾವಣೆಗೆ ಮಾತನಾಡುವಾಗ ಹೇಳಿದ್ರಿ ಇವನ್ ಅವರು ಹೇಳಿದ್ದಾರೆ ಹಲವು ಬಾರಿ ಯೋಚಿಸಿ ನಾನು ಈ ಚುನಾವಣೆಗೆ ನಿಂತಿರುವುದು ಅನ್ನುವಂಥದ್ದು ಇನ್ನು ಪಕ್ಷೇತರಾಗಿ ಅವರು ನಿಂತಿರುವುದು ಕೆಲವರಿಗೆ ಏನಾದ್ರೂ ಬೇಜಾರಾಗಿದೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಅವರಿಗೆ ತುಂಬಾ ಜನರು ಅಭಿಮಾನಿ ಬಳಗದವರು ಇದ್ದಾರೆ ಸೊ ಕೆಲವರಿಗೆ ಇರ್ತದೆ ಹಾಗ ಬಿಜೆಪಿ ಬಿಜೆಪಿಯಲ್ಲೇ ಇರ್ಬೇಕು ಪಕ್ಷದಲ್ಲೇ ಇರ್ಬೇಕು ಅನ್ನುವಂಥದ್ದು ಸೊ ಅವರು ಪಕ್ಷೇತರರಾಗಿ ಬಂದು ನಿಂತು ಸ್ಪರ್ಧೆ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರಿಗೆ ಬೇಜಾರು ಆಗಿರ್ಬೋದು ಪಕ್ಷದ ಕಾರ್ಯಕರ್ತರಿಗೆ ಇರಬಹುದು ಪಕ್ಷದ ಕಾರ್ಯಕರ್ತರು ಸ್ವಲ್ಪ ಅಂಶ ಇವರ ಇದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ಸಾಂಪ್ರದಾಯಿಕ ಮತದಾರರು ಇದ್ದಾರೆ ಬಿಜೆಪಿಯು ಕೂಡ ರಘುಪತಿ ಭಟ್ನನ್ನು ಬಿಜೆಪಿಯಲ್ಲಿ ಕಂಡಿದ್ದಾರೆ ಬಿಟ್ಟರೆ ರಘುಪತಿ ಭಟ್ ರಘುಪತಿ ಭಟ್ನಾಗಿ ಕಂಡಿದ್ದು ಕಡಿಮೆ ಇರಬಹುದು ಆದ ಕಾರಣ ಅಂತವರಿಗೆ ಬೇಜಾರಾಗಿ ಇರಬಹುದು ಆದ್ರೆ ಕೆಲವು ನಿರ್ಲಿಪ್ತರು ಇರ್ತಾರೆ ಅಂತ ಹೇಳಿದ್ರೆ ಯಾವುದಕ್ಕೂ ಅವರು ಪಕ್ಷಕ್ಕೆ ಅಂಟಿಕೊಂಡವರು ಅಲ್ಲ ಆದ್ರೆ ಸಾಧನೆಗಳ ನೋಡಿ ವ್ಯಕ್ತಿಯನ್ನು ನೋಡಿ ಮತ ಹಾಕುವವರು ಭಟ್ಟರ ಕಡೆಗೆ ಬಂದಿದ್ರು ಬಂದಿದ್ದಾರೆ ಅದಕ್ಕೆ ಇದಿಲ್ಲ ಯಾಕೆ ಶಿಕ್ಷಕರು ಇರಬಹುದು ಪದವೀಧರ ಇರಬಹುದು ಬೇರೆ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ಅದು ನೀವು ಹೇಳಿದಾಗ ಪಕ್ಷ ಬಿಟ್ಟು ಹೊರಗೆ ಬಂದಾಗ ಕೆಲವೊಮ್ಮೆ ಅವರ ಬಗ್ಗೆ ಆಪಾದನೆಗಳು ಮಾಡ್ತಾರೆ ಯಾಕೆ ಪಕ್ಷ ಬಿಡಬೇಕಿತ್ತು ಇವರಿಗೆ ಸ್ಥಾನಮಾನ ಕಡಿಮೆ ಇತ್ತ ಇಲ್ಲಿ ಇಂಥದ್ದನ್ನು ಮಾತಾಡಿಕೊಂಡು ಇವರನ್ನು ಕೂಡ ಮಾತಿನಲ್ಲಿ ಹಿಂಜರಿಸಿದವರು ಇದ್ದಾರೆ ಏನಿಲ್ಲ ನೀವು ಹೇಳದಾಗೆ ಅದು ಒಂದು ಕಾರಣ ಇರಬಹುದು ಸಂಪ್ರದಾಯದ ಓತುಗಳಿದ್ದಾವಲ್ಲ ಅವರು ಬೀಳಲಿಲ್ಲ ಇನ್ನೊಂದು ಕಾಣುತ್ತೆ ಎಲ್ಲಿ ಸಂಪ್ರದಾಯದ ಬಿಟ್ಟು ಹೊರಗೆ ಬಂದಾಗ ಬಿಜೆಪಿಯಿಂದ ಓಟು ಬಿದ್ದಿದೆ ಅವರಿಗೆ ಕಾಂಗ್ರೆಸ್ ಇಂದು ಬಂದಿದೆ ಕಾಂಗ್ರೆಸ್ ಆಗಲ್ಲ ಅಂದ್ರೆ ಯಾರು ಕಾಂಗ್ರೆಸ್ಸಿನ ಒಂದು ಮತದಾರರಿದ್ದಾರೆ ಅವರು ಇವರಿಗೆ ಹಾಕಿದ್ದಾರೆ ಬಿಜೆಪಿಯ ಒಂದು ಸಾಂಪ್ರದಾಯಿಕ ಮತದಾರ ಅಲ್ಲದ ವರ್ಗ ಇದೆ ಅವರು ರಘುಪತಿ ಪಟ್ಟ್ರ ಬೆಂಬಲಿಸಿದ್ದಾರೆ ಅದರ ಮಟ್ಟಿಗೆ ಮಾತಲ್ಲ ಯಾಕೆಂದ್ರೆ ನಾನು ಮುಖ್ಯವಾಗಿ ಉಡುಪಿಯಲ್ಲಿ ಅವರಿಗೆ ಏನು ಕೊರತೆ ಆಗಲಿಲ್ಲ ಆಗಿದ್ದು ಬೇರೆ ಜಿಲ್ಲೆಗಳಲ್ಲಿ ಆಗಿದೆ ಯಾಕೆಂದ್ರೆ ಒಂದೇದಾಗಿ ನಿಮ್ಗೆ ಗೊತ್ತಿರಬಹುದು ರಘುಪತಿ ಪಟ್ಟರಿಗೆ ಮೇಲೆ ಹೆಚ್ಚಿನ ಒಂದು ವರ್ಚಸ್ಸು ಇರಲಿಲ್ಲ ರಘುಪತಿ ಪಟ್ಟ್ರೆ ಏನಿದೆ ಕೇಳಿದ್ರೆ ಅವರು ಒಂದು ರೀತಿಯಲ್ಲಿ ಉಡುಪಿ ಈ ಕ್ಷೇತ್ರಕ್ಕೆ ಸೀಮಿತ ಪಡ್ಕೊಂಡು ಅವ್ರು ನಾವು ನೋಡಿದೆವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಬಿಟ್ರೆ ಬೇರೆ ಜಿಲ್ಲೆಗಳಲ್ಲಿ ಅವ್ರಿಗೆ ಅಷ್ಟೊಂದು ಒಂದು ಜನ ಮನ್ನಣೆ ಸಿಗಲಿಲ್ಲ ಅಂತ ಅನಿಸುತ್ತೆ ನನಗೆ ಅದು ಕಾರಣ ಇರ್ಬೋದು ಓಕೆ ಹಾಗೆ ಈ ಹಿಂದಿನಿಂದಲೂ ಕೂಡ ಅನೇಕ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದವರು ಸೊ ಏಕಾಏಕಿ ಅವರು ಅಂದ್ರೆ ಎಲ್ಲಿ ಕೂಡ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಸೊ ಜನರಲ್ಲಿ ಒಂದು ಪ್ರಶ್ನೆ ಇರ್ತದೆ ರಘುಪತಿ ಭಟ್ ಅವರು ಮತ್ತೆ ಮುಂದೆ ಏನ್ ಮಾಡ್ತಾರೆ ಅವರ ರಾಜಕೀಯ ಜೀವನ ಯಾವ ರೀತಿಯಲ್ಲಿ ಸಾಕ್ತದೆ ಅಥವಾ ಅವರು ಬೇರೆ ಪಕ್ಷಕ್ಕೆ ಹೋಗುವ ಒಂದು ಚಾನ್ಸಸ್ ಇರ್ತದ ಅನ್ನುವಂಥದ್ದು ಎಲ್ಲಾದ್ರೂ ಈ ಚಾನ್ಸಸ್ ಬರಬಹುದಾ ಪ್ರಶ್ನೆ ಜನರಲ್ಲಿ ಮೂಡಿ ಬರ್ತಾ ಇದೆ ಈಗ ಹೋಗಬಹುದಾ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಏನ್ ಇರಬಹುದು ಸರ್ ಇದು ಒಂದು ಚಾನ್ಸ್ ಇದು ನಾವು ನಾವೊಂದು ವಿಶ್ಲೇಷಣೆ ಮಾಡಬಹುದು ಬಿಟ್ರೆ ರಘುಪತಿ ಭಟ್ರು ಮೊದಲೇ ಹೇಳಿದ್ದಾರೆ ಅವರು ಪಕ್ಷದಿಂದ ಬಂಡಾಯವಾಗಿಯೂ ಅಥವಾ ಪಕ್ಷಾತೀತ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಾಗ್ಲೇ ಹೇಳಿದ್ದಾರೆ ನನಗೆ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ ನನ್ನ ಉಚ್ಚಾಟನೆ ಮಾಡಿದ್ದಾರೆ ಸರಿ ಆದರೆ ನಾನು ಕಾರ್ಯಕರ್ತರ ವ್ಯಕ್ತಿ ಅಭ್ಯರ್ಥಿ ಅಂತ ಮುಂಚೂಣಿಯಲ್ಲಿ ಬಂದವರು ಆದ ಕಾರಣ ಎಲ್ಲೂ ಕೂಡ ಅವ್ರು ಹೇಳಿದ್ದಾರೆ ನಾನು ಯಾವ ಪಕ್ಷಕ್ಕೂ ಸೇರೋಲ್ಲ ಅಂತ ಕೂಡ ಹೇಳಿದ್ದಾರೆ ಬಿಜೆ ಸಾಯುದಿದ್ರು ಬಿಜೆಪಿ ಬದುಕುದಿದ್ರು ಬಿಜೆಪಿ ಎಲ್ಲವೂ ನಾನು ಬಿಜೆಪಿ ನಾನು ಸಂಪೂರ್ಣವಾಗಿ ಬಿಜೆಪಿಗೆ ನಾನು ಸಮರ್ಪಿಸಿಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಆದ ಕಾರಣ ನಾವು ಅಷ್ಟು ಸುಲಭದಲ್ಲಿ ಈಗ ಅವರು ಕಾಂಗ್ರೆಸ್ಗೆ ಬರ್ತಾರಂತ ಹೇಳಲಿಕ್ಕೂ ಆಗೋಲ್ಲ ಮತ್ತೆ ನೋಡೋಣ ಅದ್ರ ಬಗ್ಗೆ ನಾನು ಮಾತಾತಾಡ್ತೇನೆ ಬಂದ್ರೆ ಏನಾಗಬಹುದು ಅಂತ ಇನ್ನೊಂದು ಕಾರಣತೆ ಈಗ ಬಿಜೆಪಿ ಅವರನ್ನು ಯಾವ ರೀತಿ ಸ್ವೀಕರಿಸಬಹುದು ಅದು ಮುಖ್ಯ ಆಗುತ್ತೆ ಯಾಕೆಂದ್ರೆ ಈಗ ರಘುಪತಿ ಭಟ್ರ ಮುಂದಿರುವ ಒಂದು ಪ್ರಶ್ನೆ ಕೇಳಿದ್ರೆ ಆಲ್ರೆಡಿ ನಾನು ಪಕ್ಷಾತೀತನಾಗಿ ಅಥವಾ ಪಕ್ಷೇತನಾಗಿ ನಿಂತನ ಮೇಲೆ ನನ್ನನ್ನು ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ನನ್ನ ಜೊತೆ ಕೆಲವು ಕಾರ್ಯಕರ್ತನು ಉಚ್ಚಾಟನೆ ಮಾಡಿದ ಮೇಲೆ ತಾನಾಗಿ ಬಿಜೆಪಿ ಸೇರುವುದು ಅವರ ಮನಸ್ಥಿತಿ ಒಪ್ಪಲಿಕ್ಕಿಲ್ಲ ನಮ್ಮದಾದ್ರೂ ಒಪ್ಪಲಿಕ್ಕಿಲ್ಲ ಒಂದೇ ಅವ್ರು ಕರಿಬೇಕು ಕರಿಬೇಕು ಅಥವಾ ಇವರಾಗಿ ಹೋಗ್ಬೇಕು ಯಾರು ಮಾಡುವುದು ಬಿಜೆಪಿ ಇನ್ ಕರಿತಾರ ಅದು ಮುಖ್ಯ ಅದು ಬಿಜೆಪಿ ಅವರು ತಾನಾಗಿ ಬರ್ಲಿಕ್ಕಿಲ್ಲ ಯಾಕೆ ಅವ್ರಿಗೆ ಏನ್ ಕೇಳಿದ್ರೆ ಇವ್ರು ಹೋಗಿದಾರಲ್ಲ ಅವರಾಗಿ ಬರಲಿ ನೋಡೋಣ ಕಾದು ನೋಡೋಣ ಅಂತ ಅಥವಾ ಅವರು ಕರೆದ ನಂತರ ಇವರೊಂದು ಕಂಡೀಷನ್ ಹಾಕ್ಬಹುದು ನನಗೆ ಏನು ಸ್ಥಾನಮಾನ ಕೊಡ್ತೀರಿ ಅಂತ ಅದನ್ನೆಲ್ಲ ಫಿಲ್ಫಿಲ್ ಮಾಡ್ಬೇಕಾಗತ್ತೆ ಅಥವಾ ಸ್ಥಳೀಯ ನಾಯಕರುಗಳಿಗೆ ಸ್ವಲ್ಪ ಅಬ್ಜೆಕ್ಷನ್ ಹಾಕ್ಬಹುದು ಪಟ್ಟಿಗೆ ಪಕ್ಷ ಬಿಟ್ಟು ಹೊರಗೆ ಬಂದವರು ಪುನಃ ತಕೊಂಡು ಅವರಿಗೆ ಇನ್ನೊಂದು ಸ್ಥಾನ ಕೊಡ್ತೀರಿ ಇದೆಲ್ಲ ಸಮಸ್ಯೆಗಳು ಬರ್ತದೆ ಅಂದೇನು ಕಳೆದ ಪಕ್ಷ ಮತ್ತು ರಘುಪತಿ ಭಟ್ರ ಮಧ್ಯ ರೀತಿಯ ಇದು ಜಂಜಾಟ ಇದೆ ಜಂಜಾಟ ಅಂದ್ರೆ ಇವ್ರು ಹೋಗಬೇಕಾ ಅವ್ರ ಕರಿಬೇಕಾ ಅವ್ರು ಕರಿಬೇಕಾ ಇವ್ರು ಹೋಗ್ಬೇಕಾ ಅಂತ ಯಾಕಂದ್ರೆ ಇದು ಒಂದು ಮರ್ಯಾದೆ ಪ್ರಶ್ನೆ ಇದು ಗೌರವದ ಪ್ರಶ್ನೆ ಅಲ್ವಾ ಒಂದು ಏನು ಸ್ವಾಭಿಮಾನದ ಪ್ರಶ್ನೆ ಆಗತ್ತೆ ಆದ ಕಾರಣ ಹಾಗಂತ ಇವ್ರು ಕರೆದ್ರೆ ಹೋಗೋದಿಲ್ಲ ಅಂತ ಹೇಳುದಿಲ್ಲ ಹೋಗ್ತಾರೆ ಖಂಡಿತ ಹೋಗುವುದು ಆದ್ರೆ ಕರೆದ ನಂತರದಲ್ಲಿ ಇವ್ರಿಗೆನಾದ್ರೂ ಸ್ಥಾನಮಾನ ಕೊಡಬೇಕಲ್ಲ ಇವ್ರು ಹೇಳಿದ್ದಾರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೇನಂತ ಅದು ಎಲ್ಲರ ರಾಜಕಾರಣಿ ಹೇಳುವಂತಹದ್ದು ಸುಮ್ಮನೆ ರಾಜಕಾರಣಿಯಾಗಿ ಇಡೀ ಅವರ ಉಳಿದ ಈ ರಾಜಕೀಯ ಜೀವನವನ್ನು ಇಲ್ಲಿ ಸವಿತಾರ ಸಾಧ್ಯ ಇಲ್ಲ ಅಲ್ವಾ ಅವರು ಇದಾಗ್ಲೇ ಹೇಳಿದ್ದಾರೆ ನನಗೆ ಸಣ್ಣ ಪ್ರಾಯ ಅಂದ್ರೆ ಅರುವತ್ತು ಆಗಲಿಲ್ಲ ಐವತ್ತೈದು ಇದ್ದೇನೆ ಸೊ ನನಗೆ ಇನ್ನೂ ಕೂಡ ರಾಜಕೀಯದಲ್ಲಿ ಸ್ಥಾನಮಾನ ಸಿಗಬೇಕು ಅಥವಾ ಸೇವೆ ಮಾಡುವ ಒಂದು ಅವಕಾಶ ಸಿಗ್ಬೇಕನ್ನೋದನ್ನು ರಘುಪತಿ ಭಟ್ರು ಸ್ವತಃ ಹೇಳಿಕೊಂಡಿದ್ದಾರೆ ಆದ ಕಾರಣ ಅವರು ಸುಮ್ಮನೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಸ್ಥಾನಮಾನ ಕೊಡೋದಿದ್ರೆ ರಘುಪತಿ ಭಟ್ರು ಹೋಗ್ಬೋದು ಆದ್ರೆ ಯಾವ ರೀತಿ ಸ್ಥಾನಮಾನ ಕೊಡ್ತಾರೆ ಇವರಿಗೆ ಇನ್ನೊಂದು ಎಂಎಲ್ ಚುನಾವಣೆ ಕೊಡ್ಲಿಕ್ಕಾಗತ್ತ ಅದು ಕೂಡ ಕಷ್ಟ ಸಾಧ್ಯ ಕೇಳುದು ಸರಿಯಲ್ಲ ಅದು ಅಥವಾ ಮುಂದೆ ಏನಾದರೂ ಎಂಎಲ್ ಎ ಚುನಾವಣೆ ಕೊಡ್ತಾರಾ ಅದು ಇಲ್ಲ ನನಗನ್ಸುತ್ತೆ ಆಲ್ಮೋಸ್ಟ್ ಆಲ್ ರಘುಪತಿ ಭಟ್ ಅವರಿಗೆ ಇದು ರಾಜಕೀಯದಲ್ಲಿ ಅಂದ್ರೆ ಸ್ಥಾನಮಾನ ಎಂಎಲ್ ಎಂ ಎಲ್ ಸಿ ಎಂ ಪಿ ಸ್ಥಾನಮಾನದಲ್ಲಿ ಅವರಿಗೆ ಆದ್ಯತೆ ಇಲ್ಲ ಬಿಜೆಪಿಯಲ್ಲಿ ಫಿಲ್ ಅಪ್ ಆಗಿದೆ ಇನ್ನು ಹತ್ತು ವರ್ಷ ಕಾಯ್ಬೇಕಾದಿತ್ತು ಮಾತ್ರ ಕಾಯ್ತಾ ಇರುವವರು ಇದ್ದಾರಲ್ಲ ಈಗ ರಘುಪತಿ ಭಟ್ರಿಗೆ ಅವರಿಂದಾಗಿ ಬಿಜೆಪಿಗೆ ಏನಾಗಿದೆ ಕೆಲಸ ಬಿ ಜ ರಘುಪತಿ ಭಟ್ರು ಸೋತ ಕಾರಣ ಇವರಿಗೆ ಹೆಚ್ಚು ಒತ್ತಡ ಹೇರ್ಲಿಕ್ಕೂ ಕಷ್ಟ ಆಗುತ್ತೆ ಒಂದು ವೇಳೆ ಇವರಿಗೆ ಸಾಕಷ್ಟು ಮತಗಳು ಗೆದ್ದು ಗೆದ್ದು ಬಂದಿದ್ರೆ ಅವರೇ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡ್ತಿದ್ರು ಆದರೆ ಇವರು ಸೋತರಲ್ಲ ಸೋತವರ ಮನೆಗೆ ನಾವು ಯಾಕೆ ಹೋಗಬೇಕು ಅವರೇ ಬರಲಿ ಅಥವಾ ಅವರನ್ನು ಅವರು ಯಾವ ಯಾವ ಸ್ಥಾನಮಾನ ಕೊಡ್ತಾರೆ ಸ್ವೀಕರಿಸಿ ಈ ರೀತಿ ಇದ್ದೇ ಇರುತ್ತೆ ನ್ಯಾಚುರಲ್ ಇನ್ನೊಂದು ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ರಘುಪತಿ ಭಟ್ರಿಗೆ ಯಾವ ರೀತಿ ತ ತಂತ್ರಗಾರಿಕೆ ಮಾಡ್ಬೋದು ಅಂತ ಕೇಳಿದರೆ ಉದಾಹರಣೆಗೆ ಅವರಿಗೆ ಅಷ್ಟು ಮನಸ್ಸಿತ್ತೋ ಇಲ್ಲಿ ಗೊತ್ತಿಲ್ಲ ನೀವು ಇಲ್ಲಿ ನೋಡ್ಬೋದು ಅರುಣ್ ಪುತ್ತಿಲ್ ನೋಡ್ಬೋದು ಅರುಣ್ ಪುತ್ತೀಲ್ ಇಂದ ಪುತ್ತೂರಿನಲ್ಲಿ ಲಾಸ್ಟ್ ಟೈಮ್ ಎಮ್ ಎಲ್ ಮನೆ ಆದಾಗ ಚುನಾವಣೆ ಇಪ್ಪತ್ತ್ ಮೂರರ ಚುನಾವಣೆ ಆದಾಗ ಪುತ್ತಿಲ್ರ ಒಂದು ಸಣಸಾಟ ಅನ್ನುವಂಥದ್ದು ಅವರ ಸ್ಪರ್ಧೆ ಅನ್ನುವಂಥದ್ದು ಅದು ಬಿ ಜೆ ಪಿ ಅವತ್ತು ಅಲ್ಲಿ ಅಶೋಕ್ ರೈ ಅವರು ಬರಲಿಕ್ಕೆ ಕಾರಣ ಏನು ಕೇಳಿದ್ರೆ ಅಥವಾ ಬಿಜೆಪಿ ಅಭ್ಯರ್ಥಿ ಸೋಲಿಕೆ ಕಾರಣ ಕೇಳಿದರೆ ಕೇಳಿದ್ರೆ ಅಲ್ಲಿ ಪುತ್ತಿಲ್ ರವರ ಬಣ ಇದು ಶಕ್ತಿ ಅಥವಾ ಬಣ ಆ ರೀತಿಯಲ್ಲಿ ಇವರು ತೋರಿಸಿದ್ರೆ ಆಗ್ತಿತ್ತು ಆದ್ರೆ ಇವ್ರು ತೋರಿಸಲಿಕ್ಕೆ ಅವಕಾಶ ಇರ್ಲಿಲ್ಲ ಇವ್ರು ತೋರಿಸಿದ್ದೇನು ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಅದೇ ಒಂದ್ ವೇಳೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ಆ ರೀತಿ ನಿಂತಿದ್ರೆ ಅದು ದೊಡ್ಡ ಹೊಡೆತ ಬೀಳ್ತಿತ್ತು ಬಿಜೆಪಿಗೆ ಬಿಜೆಪಿ ಅದು ಉಡುಪಿಯಲ್ಲಿ ಅಂತೂ ಬೀಳ್ತಾ ಇತ್ತು ಆ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೇಕಿತ್ತು ಅನಿಸುತ್ತೆ ಇವರು ಎಂ ಎಲ್ ಸಿ ಆಯ್ಕೆ ಮಾಡುವುದಕ್ಕಿಂತ ಬಿಜೆಪಿ ವಿರುದ್ಧ ಹೋಗ್ಬೇಕು ಎಂ ಎಲ್ ಎ ಆಯ್ಕೆ ಮಾಡ್ಕೊಂಡಿದ್ರೆ ಅದು ಒಂದು ನಿಜವಾದ ಹೋರಾಟ ಆಗ್ತಿತ್ತು ಕೇಳಿದ್ರೆ ಉಡುಪಿ ಕ್ಷೇತ್ರದ ಮಟ್ಟಿಗೆ ರಘುಪತಿ ಭಟ್ ಬಗ್ಗೆ ಎರಡನೇ ಸೆಕೆಂಡ್ ಥಾಟ್ ಇಲ್ಲ ಖಂಡಿತವಾಗಿ ಸಾಕಷ್ಟು ಬೆಂಬಲ ಇದೆ ಅದ್ರ ಮಟ್ಟಿಗೆ ಮಾತೇ ಇಲ್ಲ ಇದನ್ನು ಅವರ ಶಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಿತ್ತು ಎಮ್ ಎಲ್ ಸಿಯಲ್ಲಿ ಮಾಡ್ಲಿಕ್ಕೆ ಹೋಗಿ ಅವ್ರು ಸ್ವಲ್ಪ ವೀಕ್ ಹಿಂದೆ ಸರಿಬೇಕಾದ ಸ್ಥಿತಿ ಬಂದಿದೆ ಅದೇ ಪುತ್ತಿಲ್ರಿ ನೋಡಿ ಈಗ ಏನ್ ಮಾಡಿದ್ರು ಪುತ್ತಿಲ್ರು ನಿಂತ್ರೆ ಪುನಃ ಎಂಪಿ ನಿಂತ್ರು ನಿಂತರು ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಏನೋ ಪಕ್ಷದಲ್ಲಿ ಸ್ಥಾನಮಾನ ಕೊಡಲಿಕ್ಕೆ ಯಡಿಯೂರಪ್ಪನವರು ಯಡಿಯೂರಪ್ಪನ ಮಗ ಬಂದು ಅವರೆಲ್ಲರೂ ಎಲ್ಲರೂ ಬಂದು ಸಮಾಧಾನಿಸಿದ್ರು ಯಾಕೆ ಕೇಳಿದ್ ಇಂತಹ ಶಕ್ತಿಯನ್ನು ರಘುಪತಿ ಪಟ್ಟರಿಗೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಆಗ್ಲಿಲ್ಲ ಅದೇ ನೀವು ಕುಂದಾಪುರ್ಗ ನೋಡಿ ಅಲ್ಲಿ ಹಾಲಾಡಿಯವರಿದ್ದಾರೆ ಹಾಲಾಡಿ ಶ್ರೀನೋತ್ ಶೆಟ್ರು ಕೂಡ ಹಾಲಾಡಿ ಶ್ರೀನೋತ್ ಶೆಟ್ಟರು ಕೂಡ ಪಕ್ಷದ ಹೊರಗಾಗಿದ್ರು ಆದ್ರೆ ಅವರು ಒಬ್ಬ ಪಕ್ಷಾತೀತನ ಪಕ್ಷೇತರನಾಗಿ ನಿಂತರು ಆದ್ರೆ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರು ಎಂ ಎಲ್ ಎಲೆಕ್ಷನ್ ನಲ್ಲಿ ಹಾಗೇನಾಯ್ತು ತನ್ನೆನ್ ತಾನೇ ಬಿಜೆಪಿಯ ಬಾಗಿಲುಗಳು ಅವರಿಗೆ ಓಪನ್ ಆಯ್ತು ಯಾಕೆ ಕೇಳಿದ್ರೆ ನಮ್ಮಲ್ಲಿ ಬಿಜೆಪಿ ಕಥೆ ಏನು ಕೇಳಿದ್ರೆ ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ನೀವು ಎಷ್ಟು ಅವರಿಗೆ ಎದುರಾಗಿ ಸೆಟ್ ಅಂದ ನಿಂತು ದಯ ಹೊಡೆ ತೋರಿಸ್ತೀರಿ ಅವಾಗ ಬಾಗಿಲು ಓಪನ್ ಮಾಡ್ತಾರೆ ನೀವು ಸ್ವಲ್ಪ ವೀಕ್ ಆದ್ರೆ ಅಲ್ಲೇ ನಿಮಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ರೆ ಈ ರೀತಿಯಲ್ಲಿ ರಘುಪತಿ ಪಟ್ಟರು ಸ್ವಲ್ಪ ಇಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅಷ್ಟು ಅವರಿಗೆ ಬಿಜೆಪಿಯ ಬಾಗಿಲು ಮುಚ್ಚಿಸುವಷ್ಟು ಸಾಮರ್ಥ್ಯ ಇಲ್ಲಿ ಕಾಣ್ತಾ ಇಲ್ಲ ಈಗ ಅಂದ್ರೆ ಎಮ್ ಎಲ್ ಎಲೆಕ್ಷನ್ ಆಗದ ಆಗ್ತಿತ್ತು ಎಮ್ ಎಲ್ ಸಿ ಎಲ್ಲಿ ಆಗ್ಲಿಲ್ಲ ಅವರಿಗೆ ಅದು ಅವರ ಸೋಲು ಒಪ್ಕೊಳ್ಬೇಕಾಗತ್ತೆ ಖಂಡಿತವಾಗಿ ಮೊದಲನೇ ಬಾರಿ ಶಾಸಕರ ಆಯ್ಕೆ ಆಗ್ತಾರೆ ಎರಡನೇ ಬಾರಿ ಉಡುಪಿಯ ಶಾಸಕರಾಗಿ ಆಯ್ಕೆ ಆಗ್ತಾರೆ ಜೀವನದ ನಡೆಯನ್ನ ಒಂದು ಸ್ವಲ್ಪ ನಾವು ಮೆಲುಕು ಹಾಕ್ತಾ ಹೋಗೋಣ ಸೊ ಅನೇಕ ಒಂದು ಅಭಿವೃದ್ಧಿಯುತವಾದ ಕಾರ್ಯಗಳನ್ನು ಕೂಡ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿರುವ ಸಂದರ್ಭದಲ್ಲಿ ಮಾಡಿದ್ದಾರೆ ಸೊ ಇದರ ಬಗ್ಗೆ ಅವರ ಕೆಲಸಗಳನ್ನೆಲ್ಲ ನೀವು ಒಮ್ಮೆ ಹೇಳ್ತಾ ಒಂದೇದಾಗಿ ಹೇಳ್ತೇನೆ ಇಲ್ಲಿ ಉಡುಪಿಯಲ್ಲಿ ಮಟ್ಟಿಗೆ ಎರಡು ಸಾವಿರದ ನಾಲ್ಕು ಹೇಳಿದರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟಲ್ಲಿ ಹೇಳ್ತೀವಿ ಮೂರು ಸ ಮೂರು ಟರ್ಮ್ ಬಂದಿದ್ದಾರೆ ಒಂದು ಟರ್ಮಲ್ಲಿ ಬರಲಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ನನಗನ್ಸುತ್ತೆ ಆವಾಗ ಕೂಡ ಕಾಂಗ್ರೆಸ್ನಲ್ಲಿ ಘಟಾನುಘಟಿಗಳಿದ್ದರು ಸಭಾಪತಿ ಅಂತರಿದ್ದರು ಪ್ರಮೋದ್ ಮಧುರಾಜ್ ಅಂತ ಇದ್ದರು ಅವರನ್ನು ಕೂಡ ಸೋಲಿಸಿದಂಥ ಒಬ್ಬ ಅಭ್ಯರ್ಥಿ ಇದ್ದರೆ ಅದು ಬಿ ಜೆ ಪಿ ರಘುಪತಿ ಪಟ್ಟರು ಒಂದು ನೀವು ಕೇಳ್ಬೋದು ರಘುಪತಿ ಪಟ್ಟರು ಪಿಯಿಂದ ಗೆದ್ದಿದ್ದಾರೆ ಅಥವಾ ಮೋದಿ ಅಲೆಯಿಂದ ಗೆದ್ದ್ರೆ ಅಂತ ಹಿಂದುತ್ವ ಅಲೆ ಗೆದ್ದ್ರೆ ಅದು ಗೆದ್ದಿರ್ಬೋದು ಆದರೆ ಬಿ ಜೆ ಪಿಗೆ ಒಂದು ರಾಜಕೀಯ ಶಕ್ತಿ ಕೊಟ್ಟವರಿದ್ದರೆ ಇದೆಲ್ಲ ಮೀರಿ ಅಂದರೆ ಈ ಒಂದು ಧರ್ಮ ಅಥವಾ ಮೋದಿ ಅಲ್ಲಿ ಎಲ್ಲವನ್ನು ಮೀರಿ ಬಿ ಜೆ ಪಿಗೆ ಗ್ರಾಮೀಣ ಮಟ್ಟದಲ್ಲಿ ಬಹುಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಒಂದು ರಾಜಕೀಯ ಶಕ್ತಿ ತುಂಬಿಸಿದ ವ್ಯಕ್ತಿ ಇದ್ದರೆ ಅದು ರಘುಪತಿ ಭಟ್ರು ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶಕ್ಕೂ ಹೋದರೆ ಇವನ್ ಎರಡು ಸಾವಿರದ ಮೊನ್ನೆ ನಡೆದ ಇಪ್ಪತ್ನಾಲ್ಕರ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕೂಡ ಅವರು ಕೂಡ ಇವರ ಅವರಿಗೆ ಅಭ್ಯರ್ಥಿ ಬಗ್ಗೆ ಸರಿಯಾದ ಸ್ಥಾನಮಾನ ಸಿಗದಿದ್ರು ಕೂಡ ಅವರು ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗಿ ಅಭ್ಯರ್ಥಿಯನ್ನು ಗೆಲ್ಲಿಸಿದವರು ಅವರು ಆದ ಕಾರಣ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇವತ್ತು ರಘುತಿ ಭಟ್ರನ್ನು ಜನ ನೆನೆಸಿಕೊಳ್ತಾರೆ ಯಾಕಂದ್ರೆ ಅವರು ಸಮರ್ಥ ಒಬ್ಬ ನಾಯಕನೂ ಹೌದು ಕಾರ್ಯಕರ್ತನು ಬೆಳೆಸಿದ್ದಾರೆ ಮಾತ್ರ ಅಲ್ಲ ಜನರ ಕುಂದು ಕೊರತೆಗಳಿಗೆ ಸ್ಪಂದಿಸಿದ್ದಾರೆ ಸೊ ಅಂಥ ಒಂದು ಜನಮನ್ನಣೆ ಅವರಿಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ ಕಾರಣ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ನಿಜವಾದ ಶಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಮೂಡಿಸಿದ್ದಿದ್ರೆ ಅದು ರಘುಪತಿ ಭಟ್ರು ಯಾಕೆ ಒಂದು ಕಳೆದ ಹಲವಾರು ಯೋಜನೆ ತಂದಿದ್ದಾರೆ ಇವತ್ತು ನೀವು ನೋಡ್ತೀರಿ ಹಳ್ಳಿ ಹಳ್ಳಿಗಳಲ್ಲಿ ಹೋದಾಗ ರಸ್ತೆ ಇರ್ಬೋದು ರಸ್ತೆ ಕಾಮಗಾರಿಕೆಗಳು ನೋಡ್ತೇವೆ ಅಲ್ಲಿ ಎಲ್ಲ ಹಳ್ಳಿಯಲ್ಲಿ ಕೂಡ ರಸ್ತೆ ಅವರ ಕಾಲದಲ್ಲಿ ಆಗಿದ್ದದು ಅವರ ಕಾಲದಲ್ಲಿ ಅದು ಅಪ್ರೂವ್ಡ್ ಆಗಿ ಬಂದಿದ್ದು ಮಾತ್ರ ನೀವು ಅವರು ಕೆಲವೊಂದು ರಾಜಕೀಯದ ಹೊರತಾಗಿ ಕೆಲವೊಂದು ಅವಿಷ್ಕಾರ ಮಾಡ್ತಾ ಇದ್ರು ಹೊಸ ಹೊಸ ಪ್ರಯೋಗ ಮಾಡಿದ್ರು ಅಡಿಲು ಭೂಮಿಯನ್ನು ಇದು ಮಾಡುವಂಥದ್ದು ಇರಬಹುದು ಶಿಕ್ಷಣಕ್ಕೆ ಯಕ್ಷ ಶಿಕ್ಷಣ ಅಭಿಯಾನ ಇರ್ಬೋದು ಹೀಗೆ ಹಲವಾರು ಸ್ಕೀಮ್ಗಳು ಮಾಡಿದ್ದಾರೆ ಶಿಕ್ಷಕರ ಸಮಸ್ಯೆಗಳು ಅಥವಾ ತೆಂಕನೂಡ ಕಾಲೇಜಿನಲ್ಲಿ ಒಂದು ಪಿ ಜಿ ಅದು ಬರಲಿಕ್ಕೆ ಕಾರಣಗಳು ಅವರು ಆಗ್ತಾರೆ ಯಾಕೆ ಇಂತ ಹಲವಾರು ಶಿಕ್ಷಣ ಮತ್ತು ಸಾಂಸ್ಕೃತಿಕವಾದ ಮತ್ತು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇದ್ರ ಮಟ್ಟಿಗೆ ಮಾತೇ ಇಲ್ಲ ಆ ಅರ್ಥದಲ್ಲಿ ಅವರು ಏನ್ ಮಾಡಿದ ಜನ ಮನ್ನಣೆ ಗಳಿಸಿದ್ದಾರೆ ಈ ದೃಷ್ಟಿಯಲ್ಲಿ ಅವರನ್ನು ಖಂಡಿತ ಬಿಜೆಪಿ ಇವತ್ತಿಗೂ ಕೂಡ ಅವ್ರನ್ನ ಎಂಟರ್ಟೈನ್ ಮಾಡಬೇಕಾಗತ್ತೆ ಮಾಡಬೇಕು ಮಾಡ್ತಾ ಇರಲಿಲ್ಲ ಗೊತ್ತಿಲ್ಲ ಮಾಡ್ಬೇಕಾಗತ್ತೆ ಮಾಡದೇ ಇದ್ರೆ ಅವರ ಮುಂದಿನ ನಿರ್ಧಾರ ಆಗ್ಬೋದು ಗೊತ್ತಿಲ್ಲ ನೀವು ಇದಾಗಲೇ ಒಂದು ಇನ್ನೊಂದು ಪ್ರಶ್ನೆ ಹಾಕಿದ್ರೆ ಮುಂದೆ ಕಾಂಗ್ರೆಸ್ಗೆ ಹೋಗ್ಬೋದಾ ಖಂಡಿತ ಅಂದ್ರೆ ನೀವು ಕೂಡ ಮಾತಾಡಬಹುದು ಇಲ್ಲಿ ನಾನು ಹೇಳಿದ್ದೆ ಫೈನಲ್ ಅಂತಲ್ಲ ಈಗ ಉದಾಹರಣೆಗೆ ಏನಾಗುತ್ತೆ ಕೇಳಿದ್ರೆ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಸಾಧನೆಗಳು ಇಟ್ಟುಕೊಂಡ ವ್ಯಕ್ತಿಯನ್ನು ಒಮ್ಮೆಲೆ ನೀವು ತಟಸ್ಥ ಮಾಡುವಂತಹದ್ದು ಬದಿಗೆ ಸೇರಿಸುವಂತಹದ್ದು ಅಷ್ಟು ಸರಿ ಕಾಣುವುದಿಲ್ಲ ಇವರ ಶಕ್ತಿಯನ್ನು ನಾವು ಹೇಗೆ ಬಳಸ್ಕೊಳ್ಬಹುದು ಅಂತ ಕಾಂಗ್ರೆಸ್ನವರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ವಾ ಹೇಗೆ ನಿಮ್ಗೆ ಗೊತ್ತಿದೆ ಹೇಗೆ ಜಯಪ್ರಕಾಶ ಅವರನ್ನು ಬಳಸ್ಕೊಳ್ಳಿ ಹೊಟ್ಟರು ಅದೇ ರೀತಿಯಲ್ಲಿ ಇವರನ್ನು ಕೂಡ ಎಲ್ಲೋ ಒಂದು ಕಡೆ ನಾವು ತಂದ್ರೆ ನಮ್ಮ ಪಕ್ಷಕ್ಕೂ ಒಂದು ಸಮರ್ಥವಾದ ಅಭ್ಯರ್ಥಿ ಸಿಗ್ತಾರೆ ಅಥವಾ ಬಿಜೆಪಿಯನ್ನು ಸೋಲಿಸಬೇಕಾದ್ರೆ ಅಥವಾ ಅವರಿಗೆ ಒಂದು ಸರಿಯಾಗಿ ಸ್ಪರ್ಧೆ ನೀಡಬೇಕಾದ್ರೆ ರಘುಪತಿ ಭಟ್ರು ಅಂತ ಒಬ್ಬ ವ್ಯಕ್ತಿ ಬೇಕಾಗತ್ತೆ ಅಲ್ವಾ ಈ ರೀತಿಯಲ್ಲಿ ಕೂಡ ಬಿಜೆಪಿ ಸಾರಿ ಕಾಂಗ್ರೆಸ್ಸಿನ ರಾಜ್ಯ ಹೈಕಮಾಂಡ್ ಇರ್ಬೋದು ಅಥವಾ ಸ್ಥಳೀಯರನ್ನು ಗೊತ್ತಿಲ್ಲ ಸ್ಥಳೀಯರು ಯಾವ ರೀತಿ ಅವ್ರನ್ನ ಎಂಟರ್ಟೈನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ರಾಜ್ಯದ ಮಟ್ಟಿಗೆ ಬಂದಿರಬಹುದು ಕೇಳಿದ್ರೆ ಅಂತ ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಾ ಕೇಳಿದ್ರೆ ಯಾರು ಸಮರ್ಥರಿದ್ದಾರೆ ಇದ್ದಾರೆ ತಗೊಳ್ತಾರೆ ಅವ್ರು ಗೆಲ್ತಾರು ಬೇರೆ ಆದ್ರೆ ಅವರನ್ನು ನಮ್ಮ ಶಕ್ತಿಗೆ ತಕೊಂಡಾಗ ಒಂದು ಅರ್ಥದಲ್ಲಿ ಬಿಜೆಪಿ ಅವರ ಅಲೆ ಕುಂಠಿತ ಕುಳಿತಾ ಹೋದ್ರೆ ಇನ್ನೇನಾಗುತ್ತೆ ಮನೆಯ ಚುನಾವಣೆಯಲ್ಲಿ ಗೊತ್ತಾಗಿದೆ ಗೊತ್ತಾಗುತ್ತೆ ಯಾಕೆಂದ್ರೆ ಮೋದಿ ಅವರನ್ನು ಪೂರ್ತಿ ಇವರು ಇನ್ನು ಮುಂದಿನ ಚುನಾವಣೆ ನಂಬ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಹಿಂದುತ್ವ ಅಲೆ ಕಡಿಮೆ ಆಯ್ತು ಅಥವಾ ಮೋದಿ ಅಲೆ ಕಡಿಮೆ ಆಯ್ತು ಹಾಗೆನ್ನುವಾಗ ರಘುಪತಿ ಭಟ್ರಂತ ಹೇಳಿದ್ರು ಸಾಧನೆಯ ವ್ಯಕ್ತಿತ್ವ ಉಂಟಲ್ಲ ಅದು ಕಾಂಗ್ರೆಸ್ ವರದಾನ ಆಗಿ ಬರ್ಬೋದು ಆದ ಕಾರಣ ಕಾಂಗ್ರೆಸ್ ಹೋದ್ರೂ ಹೋಗ್ಬಹುದು ಆದ್ರೆ ಒಂದು ಅನ್ಸುತ್ತೆ ಕಾದು ನೋಡುವ ಟ್ಯಾಕ್ಟೀಸ್ ಮಾಡ್ಬೋದು ಹೋದ್ರೆ ಅಂದ್ರೆ ಒಂದಂತ ಹೇಳಿದ್ರೆ ಕಾಂಗ್ರೆಸ್ ಹೋದ ತಕ್ಷಣ ಇವರಿಗೆ ದೊಡ್ಡ ಸ್ಥಾನ ಕೊಡ್ತಾರಂತ ಹೇಳಿಕೂ ಆಗುವಲ್ಲ ನೀವು ನೋಡಿದಿರಿ ಯಾಕೆ ಕೇಳಿದರೆ ಜಯಪ್ರಕಾಶ್ ಅಗಡಿ ಅವರಿಗೆ ಆಗಿತ್ತು ಅಥವಾ ಬೇರೆಯವರು ಕೂಡ ಹೋದವ್ರಿಗೆ ಕೂಡ ಒಮ್ಮೆಲೆ ಅಲ್ಲಿ ಸ್ಥಾನ ಕೊಡಲಿಕ್ಕೆ ನೋಡೋದಿಲ್ಲ ಯಾಕೆಂದರೆ ಸ್ಥಳೀಯವರು ಇದ್ದಾರೆ ಕೆಲವು ನಾಯಕರು ಇದ್ದಾರೆ ಇವರಿಗೆ ಪೂರ್ತಿಯಾಗಿ ಮನಪೂರ್ತಿಯಾಗಿ ಇವರಿಗೆ ಬೆಂಬಲಿಸ್ತಾರೆ ಅಂತ ಹೇಳಲಿಕ್ಕೂ ಆಗುವಲ್ಲ ಅಲ್ವಾ ಇವರನ್ನು ಬೈದುಕೊಂಡೇ ತಿರ್ಕೊಂಡವರು ಅವ್ರ ಮುಂದೆ ಬರಬೇಕಾಗತ್ತೆ ಇದೆಲ್ಲ ಮುಜುಗುರ ಬರುತ್ತೆ ರಘುಪತಿ ಪಟ್ರಿಗೂ ಬರ್ಬೋದು ಅಥವಾ ಅವರಿಗೂ ಕೂಡ ತಮ್ಮ ಪಕ್ಷದ ಒಳಗೆ ಬರುವಾಗ ಮುಜುಗರ ಆಗ್ಬೋದು ಆದ ಕಾರಣ ಇವರು ಒಂದು ವೇಳೆ ಕಾದು ನೋಡಬೇಕಾಗತ್ತೆ ನಾನು ಒಂದು ಹೇಳುವಂತಹ ರಘುಪತಿ ಪಟ್ರಿ ಏನು ಕೇಳಿದರೆ ಚುನಾವಣೆ ಇಲ್ಲದಿದ್ದರೂ ನೀವು ಚಲಾವಣೆಯಲ್ಲಿ ಇರಬೇಕಾಗತ್ತೆ ಚುನಾವಣೆಯನ್ನೇ ನಿಮ್ಮ ಟಾರ್ಗೆಟ್ ಮಾಡ್ಕೊಳ್ಬಾರ್ದು ಕೊಟ್ಟರಿಗೆ ಒಂದು ಗಟ್ಟಿ ಸ್ಥಾನಮಾನ ಬರಬೇಕಾದ್ರೆ ಸದ್ಯ ಭವಿಷ್ಯದಲ್ಲಿ ಬರಬೇಕಾದ್ರೆ ಚುನಾವಣೆಯನ್ನೇ ನಿರೀಕ್ಷೆ ಮಾಡದೆ ಚಲಾವಣೆಯಲ್ಲೇ ಬೇಕು ಚಲಾವಣೆ ಅಂದರೆ ಏನು ಒಂದು ರಾಜಕೀಯದಲ್ಲಿಯೂ ಇರ್ತಾರೆ ಇರಬೇಕು ಅವರ ಒಲವು ಏನಿದೆ ಹೇಳಿಕೆಗಳೇನಿದೆ ಇದೆಲ್ಲ ಕೊಡ್ತಾ ಇರಬೇಕು ಸಂಘಟನೆ ಇರಬೇಕು ಅವರು ನಂಬಿಕೊಂಡಂಥ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಇರಬೇಕು ಸಾಮಾಜಿಕ ಸೇವೆಯಲ್ಲಿ ಇರಬೇಕು ಜನರ ಜೊತೆ ಅವರ ಒಡನಾಟ ಇರಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅದು ಬಿಟ್ಟು ಒಮ್ಮೆ ನೀವು ಬದಿ ಸೇರಿದ್ರಿ ಅಂತ ಹೇಳಿದರೆ ನಾವು ಹೋಗೋದಿಲ್ಲ ಬಿಡುವುದಿಲ್ಲ ಅಂತ ಹೇಳುವುದಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿಯೋ ಒಬ್ಬ ರಘುಪತಿ ಭಟ್ಟರಾಗಿ ಅವರು ಜನ ಜೊತೆ ಬೆರೆದ್ರೆ ಅದನ್ನು ಉಳಿಸ್ಕೊಳ್ಳಿಕ್ಕಾಗತ್ತೆ ಇಲ್ಲದಿದ್ರೆ ಏನಾಗುತ್ತೆ ಇಲ್ಲ ಹೆಚ್ಚಿನ ಕಡೆಯಲ್ಲಿ ಹಾಗೆ ಆಗುತ್ತೆ ರಾಜಕಾರಣಿಗಳು ಸೋತರೊಂದ ತಕ್ಷಣ ಅವ್ರನ್ನ ಸೈಡ್ ಲೈನ್ ಮಾಡಿ ಬಿಡ್ತಾರೆ ಅವ್ರಿಗೆ ಪ್ರಚಾರಗಳು ಸಿಗೋಲ್ಲ ಅವರು ಇದ್ದಾರ ಇಲ್ಲೊಂದು ಪ್ರಶ್ನೆ ಬರುವುದು ಉಂಟು ಕೆಲವೊಮ್ಮೆ ಚಲಾವಣೆಯಲ್ಲಿ ಇರಬೇಕು ಚುನಾವಣೆ ಅಲ್ಲ ಚಲಾವಣೆಯಲ್ಲಿ ಇದ್ರೆ ರಘುಪತಿ ಭಟ್ರಿಗೆ ಮುಂದೆ ಕಾಂಗ್ರೆಸ್ ಅಥವಾ ಬಿಜೆಪಿ ಎರಡೂ ಅವರು ಸ್ವೀಕರಿಸುವ ಸಾಧ್ಯತೆ ಇದೆ ಚಲಾವಣೆಯಲ್ಲಿ ಇಲ್ಲ ಇವರನ್ನು ಹಳೆ ನಾಣ್ಯವಾಗಿ ಮಾಡ್ತಾರೆ ಮತ್ತೇನು ಚುನಾವಣೆ ಬಂತ ಹೇಳಿದ್ರೆ ಮಾತ್ರ ನಾವು ಮುಂದೆ ಬರಬಾರದು ಎಲ್ಲಾ ದಿನಗಳಲ್ಲಿ ಬಿಸಿ ಮುಡಿಸ್ತಾ ಇರಬೇಕು ಯಾಕೆ ರಾಜಕೀಯ ನಮ್ಮ ಅಸ್ತಿತ್ವವನ್ನು ತೋರಿಸಬೇಕು ರಾಜಕೀಯ ಇರುವುದೇ ರಾಜಕೀಯ ಅಂತ ಹೇಳಿದ್ರೆ ನಿಮ್ಮ ಅಸ್ತಿತ್ವವನ್ನು ತೋರಿಸುವಂತಹದ್ದು ಸುದ್ದಿಯಲ್ಲಿ ಇರುವಂತಹದ್ದು ಏನಾದರೂ ಒಂದು ಸುದ್ದಿ ರಘುಪತಿ ಭಟ್ರು ಯಾಕೆ ಕೇಳಿದ್ರೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡಿದ್ರು ಬಿಜೆಪಿ ಇರುವಾಗ ಮಾಡಿದ್ರು ಬಿಜೆಪಿ ಬಿಟ್ಟರು ಮೇಲೆ ಮಾಡಿದ್ರು ಎಂ ಎಲ್ ಸಿ ನಿಂತ ಮಾಡಿದ್ರು ಇವಾಗಲೂ ಮಾಡಬಹುದು ಎಲ್ಲ ಮಾಧ್ಯಮದವರು ನಿಮ್ಮ ಮಾಧ್ಯಮದ ಎಲ್ಲ ಕೂಡ ಅವ್ರ ಮನೆಗೆ ಹೋಗಿ ಕೇಳ್ತದೆ ಯಾಕೆ ಮತ್ತೆ ಯಾರಿಗೂ ಹೋಗೋದಿಲ್ಲ ಯಾಕೆ ಕೇಳಿದ್ರೆ ರಘುಪತಿ ಭಟ್ರು ಅಂದ್ರೆ ಏನೋ ಒಂದು ಬದಲಾವಣೆ ಗಾಳಿ ಬೀಸಲಿಕ್ಕೆ ಇರುವಂತಹ ವ್ಯಕ್ತಿ ಅಥವಾ ಸುಧಾರಣೆ ಮಾಡಬಹುದು ಅಥವಾ ಸಾಧನ ಪುರುಷ ಅಥವಾ ಏನೋ ಒಂದು ಹೆಚ್ಚಿನ ಆಸೆ ಇಟ್ಕೊಂಡು ಹೋಗುವವರು ಇದ್ದಾರೆ ಅಂದ್ರೆ ಆ ಒಂದು ಸಾಮರ್ಥ್ಯ ಅವರು ಇದ್ದ ಕಾರಣ ಅವರ ಮನೆಗೆ ಮಾಧ್ಯಮಗಳು ನುಗ್ತವೆ ರಾಜಕೀಯ ವ್ಯಕ್ತಿಗಳು ದೂರಿಂದ ಅವರನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಈಗ ರೌಪತಿ ಭಟ್ರು ಮಾತಾಡಿಸೋದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲ ಅವರು ಅವ್ರ ಏನ್ ಮಾಡ್ತಾರೆ ಏನೆಲ್ಲ ಮಾಡ್ತಾರ ನೋಡು ಕಾದು ನೋಡು ನಮ್ಮ ಭಟ್ರು ಏನ್ ಮಾಡ್ತಾರ ನೋಡೋಣ ಭಟ್ರು ಬದಿ ಸೇರ್ ಅಥವಾ ಏನಾದ್ರು ನಮ್ಮ ಬಗ್ಗೆ ಇನ್ನೊಂದು ಏನಾದ್ರೂ ಬಣ ಹುಡ್ತಾರ ನೋಡುವ ಸ್ಥಿತಿಯಲ್ಲಿ ಬಿಜೆಪಿ ಬಿಜೆಪಿಯವರು ಇದ್ದಾರೆ ವೀಕ್ಷಕರೇ ಡಿಬೇಟ್ ಅವರು ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಬ್ರೇಕ್ Celebrating the Brides of Now. Kahani. Bridal Stories by Bhima. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹನ್ನೆರಡು ಅದೃಷ್ಟಶಾಲಿ ನವ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ ಮಧುವೆಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ ವಿರಾಮದ ಬಳಿಕ ಡಿಬೇಟ್ ಅವರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೂಡ ಸ್ವಾಗತ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಪ್ಪರ್ಣೆ ಸುರೇಂದ್ರನಾಥ ಶೆಟ್ಟಿ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ ಇನ್ನು ಮುಂದಿನ ಒಂದು ಕೆಲವು ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತದೆ ಸೊ ಆ ಚುನಾವಣೆಯಲ್ಲಿ ರಘುಪತಿ ಭಟ್ ಅವರ ಪ್ರಭಾವ ಎಷ್ಟು ಬೀರ್ತದೆ ಅನ್ನುವಂಥದ್ದು ಸರಿ ಇದು ಬಿಜೆಪಿಯವರೆಗೂ ಮತ್ತು ಕಾಂಗ್ರೆಸ್ನವರಿಗೆ ಮುಂದಿರುವ ಒಂದು ಪ್ರಶ್ನೆ ಕೂಡ ಇದೆ ಹೌದು ಯಾಕೆ ಕೇಳಿದರೆ ರಘುಪತಿ ಭಟ್ರು ಈಗ ಪ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ತಟಸ್ಥರಾಗಿದ್ದಾರೆ ಅಲ್ವಾ ಪಕ್ಷಾತಿದೆ ಬಿ ಜೆ ಪಿಯು ಅಲ್ಲ ಯಾವುದೂ ಅಲ್ಲ ಆದರೆ ನೀವು ಹೇಳಿದಾಗೆ ಸದ್ಯದಲ್ಲಿ ಬರುವಂಥ ಚುನಾವಣೆ ಅಂತ ಹೇಳಿದರೆ ಇದಾಗಲೇ ಕೊಟ್ರ ಶ್ರೀನಿವಾಸ ಪೂಜಾರಿಯವರು ಎಂ ಪಿ ಆಗಿ ಆಯ್ಕೆ ಆದ ಕಾರಣ ಅವರು ಆಯ್ಕೆ ಆದ ಹೋದಂಥ ಸ್ಥಳೀಯ ಒಂದು ಮಟ್ಟದ ಏನಿದೆ ಗ್ರಾಮ ಪಂಚಾಯಿತು ಜಿಲ್ಲಾ ಪಂಚಾಯಿತು ತಾಲೂಕ್ ಪಂಚಾಯಿತು ನಗರಸಭೆ ಈ ಓಟ್ ಏನಿದ್ದಾರೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಕ್ಷೇತ್ರ ಇದೆ ಅಥವಾ ಆ ಕ್ಷೇತ್ರಕ್ಕೆ ಈಗ ವೇಕೆಂಟ್ ಆಗತ್ತೆ ಅದಕ್ಕೆ ರಘುಪತಿ ಭಟ್ರಿಗೆ ನೀವು ಹಿಗ್ಗಬಹುದಾ ಕೇಳ್ತಿದ್ರಿ ಖಂಡಿತವಾಗಿ ರಘುಪತಿ ಬಿಜೆಪಿ ಅವರು ಕೊಡಲ್ಲ ಅಥವಾ ಇವರು ಕೇಳುವುದು ಸರಿಯಲ್ಲ ಯಾಕೆ ಕೇಳಿದ್ರೆ ಸರಿಯಲ್ಲ ಅವ್ರು ಕೊಡ್ತಾ ಅನ್ನೋದು ಸರಿಯಲ್ಲ ಆದ್ರೆ ಒಂದು ಅಂಶ ಹುಟ್ಟತ್ತೆ ಏನ್ ಕೇಳಿದ್ರೆ ರಘುಪತಿ ಭಟ್ರ ಪಾತ್ರ ಇಲ್ವಾ ಕೇಳಬಹುದು ಇಲ್ಲಿ ಯಾಕೆ ಕೇಳಿದ್ರೆ ರಘುಪತಿ ಭಟ್ರಿಗೆ ಯಾಕೆ ಕೇಳಿದ್ರೆ ಆದಷ್ಟು ಮಟ್ಟಿಗೆ ಅವರಿಗೆ ಸ್ಥಳೀಯವಾಗಿ ಆದಂತ ಕೆಲವು ಸದಸ್ಯರವರ ಒಲವು ಇದ್ದವರು ಇದ್ದಾರೆ ಆ ಮತಗಳನ್ನು ತೆಗೆದುಕೊಳ್ಳುವಂಥ ತಾಕತ್ತು ರಘುಪತಿ ಭಟ್ರಿಗೆ ಇದೆ ಅಂದರೆ ರಘುಪತಿ ಭಟ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹೋಗ್ಬೋದು ಅಲ್ವಾ ಆ ದೃಷ್ಟಿಯಿಂದ ಇದು ಕಾಂಗ್ರೆಸ್ಸಿಗೂ ಒಂದು ಕಡೆಯಿಂದ ಆಗ್ಬೋದು ಅಥವಾ ಬಿ ಜೆ ಪಿಗೂ ವರದಾನ ಆಗ್ಬೋದು ಅಂದರೆ ಹೊರತು ಈ ರಘುಪತಿ ಭಟ್ರಿಗೆ ಇಲ್ಲಿ ಚುನಾವಣೆಯಲ್ಲಿ ಸ್ಥಾನ ಕೊಡ್ತಾರೆ ಅದು ಇವರು ಮೊದಲೇ ಹೇಳಿದ್ದಾರೆ ಇನ್ನು ಇಂಥ ಚುನಾವಣೆಗೆ ನಾನು ಬಗು ಬರುವುದಿಲ್ಲ ಅಂತ ಇಂಥ ಎಮ್ ಎಲ್ ಸಿಯೋ ಇಂಥ ಪಕ್ಷಾತೀತನಾಗಿ ನಿಂತ್ಕೊಂಡು ಇದಕ್ಕೆಲ್ಲ ಬರೋದಿಲ್ಲ ಮುಂದೆ ಯಾವ ದಾರಿ ಉಂಟು ನಾನು ನೋಡ್ತೀನಿ ಅಂತ ಹೇಳಿದೆ ಆ ದರ್ಥದಲ್ಲಿ ಇವರು ಬರೋದು ಸರಿಯಲ್ಲ ಅವರು ಕೊಡಲಿಕ್ಕೂ ಇಲ್ಲ ಆ ದೃಷ್ಟಿಯಿಂದ ಇಲ್ಲಿ ಏನಾಗುತ್ತೆ ಕೇಳಿದರೆ ಮುಖ್ಯವಾಗಿ ಕಾಂಗ್ರೆಸ್ ವರ ಆಲೋಚನೆ ಏನು ಕೇಳಿದರೆ ಈ ಸಂದರ್ಭದಲ್ಲಿ ರಘುಪತಿ ಭಟ್ರು ನಮ್ಮ ಪಕ್ಷಕ್ಕೆ ಬಂದರೆ ಅವರದ್ದೇ ಆದ ಕೆಲವೊಂದು ಸ್ಥಳೀಯ ಮಟ್ಟದ ಸದಸ್ಯರಿಂದ ಅವರು ಅವರನ್ನು ನಾವು ಕ್ಯಾಪ್ಚರ್ ಮಾಡಿದ್ರೆ ನಮ್ಗೆ ಎಮ್ ಎಲ್ ಸಿ ಸೀಟ್ ಅನ್ನು ಸುಲಭದಲ್ಲಿ ಕೇಳಿಕೊಳ್ಳಿಕ್ ಆಗುತ್ತೆ ಅಲ್ವಾ ಆ ಈ ಆಲ್ರೆಡಿ ಬಿಜೆಪಿಯಿಂದ ಕೆಲವು ಸದಸ್ಯರಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಅವರು ರಘುಪತಿ ಭಟ್ರ ತೆಕ್ಕಿಯಲ್ಲಿದ್ದರೆ ಅವರು ನಮ್ಮ ಪಕ್ಷಕ್ಕೆ ತಕೊಂಡ್ರೆ ಆವಾಗ ನಮಗೊಂದು ಬೆಂಬಲ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇರಬಹುದು ಯಥಾಸ್ಥಿತಿ ನೋಡಿದ್ರೆ ಈಗ ಬಿಜೆಪಿಯವರಿಗೆ ಜಾಸ್ತಿ ಸಂಖ್ಯೆ ಇದೆ ಯಾಕೆ ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಕೂಡ ಕೋಟ ಶ್ರೀನಿವಾಸ ಪೂಜಾರಿ ಅವರು ವಿನ್ ಆದವರು ಈಗ ಇನ್ನೊಮ್ಮೆ ನಿಂತು ಬಿಜೆಪಿ ವಿನ್ ಆಗುವ ಚಾನ್ಸಸ್ ಮೋರ್ ಚಾನ್ಸಸ್ ಆರ್ ಮೋರ್ ಬೆಟರ್ ದನ್ ಕಾಂಗ್ರೆಸ್ ಆದರೆ ರಘುಪತಿ ಭಟ್ರು ಅಲ್ಲಿ ಸಡ್ಡು ಹೊಡೆದು ನಿಂತರೆ ರಘುಪತಿ ಭಟ್ರು ಕೈಯಲ್ಲಿ ಕೆಲವೊಂದು ಮತಗಳು ಇದ್ರೆ ಅದು ನಾನು ಪ್ರಶ್ನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಬಿಜೆಪಿ ಎನ್ಕಾಶ್ ಮಾಡಬಹುದು ಕಾಂಗ್ರೆಸ್ ಎನ್ಕಾಶ್ ಮಾಡಬಹುದು ಅನ್ ಮುಖ್ಯ ಆಗುತ್ತೆ ಈ ಹಂತದಲ್ಲಿ ರಘುಪತಿ ಭಟ್ರು ಒಂದು ಆಟ ಆಡಿದ್ರು ಆಡಬಹುದು ಅಲ್ವಾ ಅಲ್ವಾ ಆದ್ರೆ ಅದು ಎಷ್ಟೇ ಆಡ್ಲಿಕ್ಕೆ ಸಾಧ್ಯ ಉಂಟು ಈ ತರ ಖಂಡಿತವಾಗಿ ಉಡುಪಿಯ ಉಡುಪಿಯ ಮಟ್ಟಿಗೆ ಹೋಗ್ಲಿಕ್ಕೆ ಆಗುವಲ್ಲ ಅಟ್ ಲೀಸ್ಟ್ ಇದು ಉಡುಪಿಯ ಒಂದು ಜಿಲ್ಲೆ ಅಥವಾ ತಾಲೂಕು ಅಥವಾ ಅವರ ಕ್ಷೇತ್ರಕ್ಕೆ ಹಾಗೆ ರಘುಪತಿ ಭಟ್ರಿಗೂ ಕೂಡ ಕೆಲವೊಂದು ಅಂದ್ರೆ ಅವರ ಒಂದು ವರ್ಚಸ್ಸನ್ನು ತೋರಿಸಲಿಕ್ಕೆ ಅವರ ತಾಕತ್ವ ತೋರ್ಸಲಿಕ್ಕೆ ಅವರ ಆಟ ಆಡ್ಲಿಕ್ಕೆ ಒಂದು ಗ್ರೌಂಡ್ ರಿಪೇರಿ ಆಗ್ಬೇ ಖಂಡಿತ ಆಗುತ್ತೆ ಈಗ ನಾವು ನೋಡಿದ್ರೆ ರಘುಪತಿ ಭಟ್ ಅವರು ತಟಸ್ಥರಾಗಿದ್ದಾರೆ ಆಚೆಗೂ ಇಲ್ಲ ಈಚೆಗೂ ಇಲ್ಲ ಒಟ್ಟು ಒಂದು ತಟಸ್ಥರ ರೀತಿಯಲ್ಲಿ ಇದ್ದಾರೆ ಸೊ ಹೀಗೆ ಇದ್ರೆ ಅಂದ್ರೆ ಅವರನ್ನು ನಂಬಿಕೊಂಡಿರುವಂತಹ ಅನೇಕ ಅಭಿಮಾನಿ ಬಳಗದವರಾಗಿರ್ಬಹುದು ಬೆಂಬಲಿಗರು ಕೂಡ ಇರ್ತಾರೆ ಅವ್ರು ಏನಾಗ್ಬಹುದು ಸರ್ ಅಂದ್ರೆ ಅವರನ್ನು ನಂಬಿಕೊಂಡಿರುವ ಕಾರ್ಯಕರ್ತರ ಉಚ್ಚಾಟನೆ ಮಾಡುವ ಹೊತ್ತಿಗೆ ಕೆಲವು ಅವರ ನಿಕಟವರ್ತಿಗಳು ಬಿಜೆಪಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದವರು ಎಲ್ಲಿ ಉಡುಪಿ ಮಟ್ಟಿಗೆ ಒಳ್ಳೆಯ ಬಿಜೆಪಿಯ ಕಾರ್ಯಕರ್ತರಾಗಿ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದವ್ರನ್ನು ಕೂಡ ಉಚ್ಚಾಟನೆ ಮಾಡಿದ್ದಾರೆ ಅವರ ಹೆಸರನ್ನ ಉಲ್ಲೇಖಿಸುದಿಲ್ಲ ಅಭಿಮಾನಿಗಳಿಗೆ ಏನು ತೊಂದರೆ ಆಗುದಿಲ್ಲ ಅಭಿಮಾನಿಗಳು ಪಕ್ಷದಲ್ಲಿ ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ ಅವ್ರು ಉಚ್ಚಾಟನೆ ಮಾಡ್ಲಿಕ್ಕೂ ಆಗುವಲ್ಲ ಆದರೆ ಅವರ ಪಕ್ಷದ ಒಳಗೆ ಇದ್ದು ಸ್ಥಾನದಲ್ಲಿ ಕೆಲಸ ಮಾಡಿದವನ ಕೆಲವು ಉಚ್ಚಾಟನೆ ಮಾಡಿದ್ದಾರೆ ಇಲ್ಲಿ ರಘುಪತಿ ಭಟ್ರಿಗೆ ಒಂದು ಇದಿದೆ ಪ್ರಶ್ನೆ ಇದೆ ಏನು ಕೇಳಿದರೆ ಇವರನ್ನು ಕೈ ಬಿಟ್ಟು ಮುಂದೆ ಆಚೆ ಆಡಿಕೊಳ್ಳಕ್ಕೆ ಆಗುವುದಿಲ್ಲ ನಿರ್ಧಾರ ತೆಗೆದುಕೊಳ್ಳುವ ಕೂಡ ತನ್ನ ಹಿಂದೆ ಯಾರೆಲ್ಲ ಇದ್ದಾರೆ ತನ್ನ ತನಗಾಗಿ ಯಾರೆಲ್ಲ ಈ ಒಂದು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸಣಸಾಟ ಮಾಡಿದ್ದಾರೆ ಅವರ ವಿಶ್ವಾಸವನ್ನು ತೆಗೆದುಕೊಳ್ಬೇಕು ಅವರ ಒಂದು ರಾಜಕೀಯ ವ್ಯವಸ್ಥೆಗೂ ಇರೋ ಒಂದು ಪರಿ ಬೇರೆ ಒಂದು ವ್ಯವಸ್ಥೆ ಕಲ್ಪಿಸಬೇಕಾಗತ್ತೆ ತಾನೇ ಬರೀ ಆ ಕಡೆ ಹೋಗೋದು ಈ ಕಡೆ ಹೋದರೆ ಆಗೋದಿಲ್ಲ ಇವರು ಇಲ್ಲಿ ಏನಾಗುತ್ತೆ ನಂಬಿಕೊಂಡು ಇದ್ದವರಿಗೆ ಕೈ ಕೊಟ್ಟಾಗತ್ತೆ ಆದ ಕಾರಣ ಈ ಒಂದು ಸೂಕ್ಷ್ಮತೆಯಲ್ಲಿ ರಘುಪತಿ ಭಟ್ರ ರಾಜಕೀಯ ನಡೆ ನಡಿಬೇಕಾಗತ್ತೆ ಯಾಕೆ ಕೇಳಿದರೆ ಇವರು ಇದ್ದಾರಲ್ಲ ರಘುಪತಿ ಭಟ್ರಿಗೆ ಕಾಂಗ್ರೆಸ್ ಕರಿಬಹುದು ಆದರೆ ಅವರ ಜೊತೆ ಇವ್ರನ್ನ ಯಾರು ಕರೀತಾರೆ ಇವರಲ್ಲಿ ಹೋಗ್ತಾ ತಯಾರಿದ್ದಾರೆ ಪುನಃ ಇವರಿಗೆ ಬಿ ಇಲ್ಲ ಕಾಂಗ್ರೆಸ್ ಇಲ್ಲ ಮಧ್ಯ ಅತಂತ್ರ ಸ್ಥಿತಿ ಬರ್ಬೋದಲ್ಲ ಇದನ್ನೆಲ್ಲವನ್ನು ತಲೆಯಲ್ಲಿ ಇಟ್ಟುಕೊಂಡು ರಘುಪತಿ ಪಟ್ಟರು ನಡೆಯನ್ನು ತಗೊಳ್ಬೇಕಾಗತ್ತೆ ಒಂದೇ ನೀವು ತಟಸ್ಥ ಅಂತ ಹೇಳಿದರೆ ತಟಸ್ಥ ಅಂತ ಹೇಳಿದರೆ ರಘುಪತಿ ಪಟ್ಟರು ಎಷ್ಟು ಕಾಲ ತಟಸ್ಥವಾಗಿ ಇರ್ಬೋದು ತಟಸ್ಥವಾಗಿ ನಿಮಗೆ ಶಕ್ತಿ ಪ್ರದರ್ಶನಕ್ಕೆ ಸಾಧ್ಯ ಆದರೆ ಓಕೆ ತಟಸ್ಥ ಆಗಿ ತೊಂದ್ರೆ ಇಲ್ಲ ನಿಮ್ಗೆ ಯಾವ್ದಾದ್ರು ಒಂದು ಶಕ್ತಿ ಪ್ರದರ್ಶನಕ್ಕೆ ಮಾಡಲಿಕ್ಕೆ ಅವಕಾಶ ಉಂಟು ನಿಮ್ಮ ವ್ಯಕ್ತಿತ್ವ ನಿಮ್ಮ ಜಾತಿ ಅಥವಾ ನಿಮ್ಮ ಧ್ವನಿ ಅದು ಒಂದು ರಾಜಕೀಯದಲ್ಲಿ ತಲ್ಲಣಗೊಳಿಸಬಹುದು ಉಡುಪಿಯಲ್ಲಿ ಮಟ್ಟಗಳನ್ನ ರಾಜ್ಯದಲ್ಲೇ ಅಲ್ಲ ಉಡುಪಿ ಮಟ್ಟಿಗೆ ತಲ್ಲಣಗೊಳಿಸಬಹುದು ಇದ್ರೆ ನೀವು ತಟಸ್ಥರಾದರೂ ನಿಮ್ಮ ಉಂಟು ಅಥವಾ ನಿಮ್ಗೆ ಗೌರವ ಸಿಗಬಹುದು ಆದ್ರೆ ಅಷ್ಟು ತಾಕತ್ತು ಅವರಿಗೆ ಉಂಟಾ ಅದು ಮುಖ್ಯ ಮುಖ್ಯ ಅಲ್ಲದೆ ಈಗ ಎಲ್ಲ ಕಳೆದ ಬಾರಿ ಎಂ ಎಲ್ ಎ ಚುನಾವಣೆಯಲ್ಲೂ ಕೂಡ ಅವರು ಅಭ್ಯರ್ಥಿಯ ಪರ ಒಂದು ಕೆಲಸವನ್ನ ಮಾಡಿದವರು ಮತಯಾಚನೆ ಮಾಡಿದವರು ಪಿ ಇಲೆಕ್ಷನ್ ಟೈಮ್ ಅಲ್ಲೂ ಕೂಡ ಅವರು ಕೆಲಸವನ್ನ

ಅಹ್ ಸೊ ಮುಂದಿನ ದಿನಗಳಲ್ಲಿ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಅಹ್ ತಟಸ್ಥರಾಗಿದ್ರೆ ಸೊ ಬಿಜೆಪಿಗೆ ನಷ್ಟ ಆಗ್ತದ ಅನ್ನುವಂಥದ್ದು ಅಂದ್ರೆ ಒಳ್ಳೆ ಒಂದು ಒಳ್ಳೆಯ ನಾವು ಅಹ್ ವ್ಯಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥ ಭಾವನೆ ಬರ್ತದ ಪಕ್ಷಕ್ಕೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ದಾರೆ ಅಹ್ ಸೊ ಅವರೇ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡಬೇಕು ಆ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಅವರು ಯಾವುದಕ್ಕೂ ಬರದೇ ಇದ್ದರೆ ತಟಸ್ಥರಾದ್ರೆ ಸೊ ಬಿಜೆಪಿಗೆ ನಷ್ಟ ಆಗುವಂತ ಸಾಧ್ಯತೆ ಇರ್ತದ ಅನ್ನುವಂಥ ಅಲ್ಲಿ ಒಂದು ಆಗತ್ತೆ ಇವರು ಬರೀ ತಟಸ್ಥವಾಗಿದ್ರೆ ಪ್ರಯೋಜನ ಇಲ್ಲ ಇವರು ಕಾರ್ಯ ಕೆಲಸ ಮಾಡಿದ್ದಾರೆ ಜನಮನ್ನಣೆ ಇದೆ ಮತದಾರರು ಇವ್ರ ಹಿಂದೆ ಇರಬಹುದು ಆದರೆ ಇವರು ಚಲಾವಣೆಯಲ್ಲಿ ಇರಬೇಕಾಗತ್ತೆ ಇವರೇ ಚಲಾವಣೆ ಕಳ್ಕೊಂಡು ಕೂತುಬಿಟ್ರೆ ಅಲ್ಲಿ ಇದ್ದಾರೆ ಇವರನ್ನು ನಂಬ್ಕೊಂಡು ಅಭಿಮಾನಿಗಳು ಅಥವಾ ಮತದಾರರೇನಿದ್ದಾರೆ ಅವರು ಒಂದು ಪಕ್ಷ ಸೇರ್ಕೊಳ್ತಾರೆ ಅವರು ಬಿಜೆಪಿಗೆ ಸೇರಿಕೊಳ್ಬೋದು ಯಾಕೆ ರಘುಪತಿ ಪಟ್ಟರು ಬದಿ ಸೇರಿಯಾಗಿದೆ ಇನ್ನು ರಘುಪತಿ ಪಟ್ಟರು ಇಲ್ಲ ನಡುವುದಿಲ್ಲಲ್ಲ ಜನ ಯಾವಾಗ್ಲೂ ಹಾಗೆ ಅಧಿಕಾರ ಇದ್ದ ಕಡೆ ಜನ ಓಡುವುದು ಜಾಸ್ತಿ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಜನ ಅಲ್ಲಿ ಬರೋಲ್ಲ ಅಲ್ವಾಯ್ ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಹಾಗೇನೆ ಆದ ಕಾರಣ ಇವರು ತನ್ನಿಂದ ತಾಕತ್ತಿದೆ ಇದೆ ಅಧಿಕಾರ ಇದೆ ಪುನಃ ಗಳಿಸ್ತೇನೆ ಅನ್ನುವ ಒಂದು ರೇ ಆಫ್ ಹೋಪ್ ಒಂದು ಇದು ಮಾಡಿದ್ರೆ ಒಂದು ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅಲ್ಲಿ ಬಿಜೆಪಿ ದೊಡ್ಡ ಹೊಡೆದ ಬೀಳುತ್ತೆ ಆದ್ರೆ ಇವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ ನೀವು ಹೇಳಿದಾಗ ಮುಖ್ಯವಾಗಿ ಕನ್ಸಾಲ್ಟೇಟಿವ್ ಇದೆ ರಘುಬರಿ ಪಟ್ಟಿಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇದೆ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಆ ಲಿಂಕ್ ಉಂಟಲ್ಲ ಸಂಬಂಧ ಉಂಟಲ್ಲ ಅದನ್ನು ಬೆಳೆಸ್ಕೊಂಡು ಹೋದ್ರೆ ಮಾತ್ರ ಇವರಿಗೆ ಆ ಚುನಾವಣೆ ಸಂದರ್ಭದಲ್ಲಿ ಪ್ರಭಾವ ಬೆಳಕಾಗತ್ತೆ ಇಲ್ಲದೇ ಇದ್ರೆ ಯಾವತ್ತೂ ಕೂಡ ಮತದಾರರಾಗೆ ಯರ್ ಮೆಮೊರೀಸ್ ವೆರಿ ಶಾರ್ಟ್ ಬೇಗ ಮರತು ಹೋಗುತ್ತೆ ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಯಾರು ಆ ಕಡೆ ತೇಲಿ ಹೋಗ್ತಾರೆ ರಘುಪತಿ ಭಟ್ರು ಏಕಾಂಗಿಯಾಗಿ ನಿಲ್ಬೇಕಾಗತ್ತೆ ಇದಾಗ ಇದಾದ್ ನೋಡ್ಕೊಳ್ಬೇಕು ಅವ್ರು ಇದಾಗದ ಹಾಗೆ ಅವ್ರು ನೋಡ್ಕೊಳ್ಬೇಕಾಗತ್ತೆ ಇದು ಅವರ ತಾಕತ್ತು ಅಲ್ವಾ ಚಲಾವಣೆ ಇರಲೇಬೇಕು ಎಲ್ಲದ ಭಟ್ರಿಗೆ ಬಿಜೆಪಿ ಮನ್ನಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಬಿಜೆಪಿ ತೊಂದರೆ ಆಗೋಲ್ಲೂ ಕೂಡ ಹಾಗಾದ್ರೆ ಸರ್ ಈಗ ನಾವು ನೋಡೋದಾದ್ರೆ ಈ ಮುಂದಿನ ದಿನಗಳಲ್ಲಿ ಈ ರಘುಪತಿ ಭಟ್ರು ಅವರಿಗೆ ಏನೆಲ್ಲ ಸವಾಲುಗಳು ಇರಬಹುದು ಅನ್ನುವಂಥದ್ದು ಏನೆಲ್ಲ ಸವಾಲುಗಳು ಎದುರಾಗ್ತದೆ ರಘುಪತಿ ಭಟ್ರಿ ಮುಂದೆ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಯಾವ ಪಕ್ಷಕ್ಕೆ ನಾವು ಬಿಜೆಪಿಗೆ ಹೋಗ್ಬೇಕಾ ಬೇಡುವ ಅವರ ಪರಿಸ್ಥಿತಿ ನಾವಿದ್ರು ಹಾಗೇನೆ ಯಾಕೆ ಬಿಜೆಪಿಯಿಂದ ಅಷ್ಟು ವರ್ಷ ಮೂವತ್ ನಲವತ್ತು ವರ್ಷ ನೀವು ಹೇಳದಾಗೆ ಸೇವೆ ಮಾಡಿ ಶಾಸಕರಾಗಿ ಜನಮನ್ನಣೆ ಗಳಿಸಿ ಒಂದು ರಘುಪತಿ ಪಟ್ಟ್ರ ಅಂತ ಹೇಳಿದ್ರೆ ಬಿಜೆಪಿ ಬಿಜೆಪಿಯಿಂದ ರಘುಪತಿ ಪಟ್ಟ್ರ ಅನ್ನುವ ಸ್ಥಾನದಲ್ಲಿ ಇದ್ದು ಹೊರಗೆ ಬಂದವರಿಗೆ ಈಗ ನಾನು ಯಾವ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಬಿ ಜೆ ನನ್ನ ಕರಿತದ ಅಥವಾ ನಾನೇ ಬಿ ಜೆ ಹೋಗಬೇಕಾ ಇದು ಒಂದು ದೊಡ್ಡ ಸವಾಲು ಆಯ್ತಾ ಎರಡನೇದಾಗಿ ಒಂದು ವೇಳೆ ಅವರು ಕರೀಲಿಲ್ಲ ಇವ್ರು ಏನು ಮಾಡಬೇಕು ಅಲ್ವಾ ತಾನು ವೈಯಕ್ತಿಕವಾಗಿ ಇದೇ ತ ಇದರಲ್ಲಿ ಪಕ್ಷಾತೀತನಾಗಿ ತನ್ನ ಅಥವಾ ತನ್ನದೇ ಆದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸಬಹುದಾ ಅಲ್ವಾ ರಘುಪತಿ ಭಟ್ರ ಅಭಿಮಾನಿ ಬಳಗ ಅಂತ ಹೇಳಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆಯೂ ಪ್ಯಾರಲ್ ಆಗಿ ಆಲೋಚನೆ ಮಾಡಬೇಕಾಗತ್ತೆ ಅಲ್ವಾ ಅವರದೇ ಹೌದಾ ಅವ್ರದ್ದೇ ಆದ ಕಾರ್ಯಕರ್ತರು ಹಿಡ್ಕೊಂಡು ಅವ್ರದ್ದೇ ಆದ ಮತದಾರರು ಹಿಡ್ಕೊಂಡು ಒಂದು ಸೆಡ್ಡು ಹಾಡಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗತ್ತಾ ಅದ್ರ ಬಗ್ಗೆಯೂ ನೋಡಬಹುದು ಇನ್ನೊಂದು ನೀವು ಹೇಳಿದಾಗ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ನವರು ಎಲ್ಲಾದರೂ ಇವರಿಗೆ ಒಂದು ಗಾಳ ಹಾಕಿದರೆ ಅಥವಾ ಒಂದೆಲ್ಲ ಮನವೊಲಿಕೆ ಮಾತು ಆಡಿದರೆ ಸೇರ್ಬೇಕಾ ಸೇರ್ಲಿಕ್ಕೂ ಕೂಡ ಒಂದು ದಟ್ಟ ತೊಂದರೆ ಇದೆ ಅವರಿಗೆ ಅದಾಗಲೇ ಅವರು ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನಾನು ಹುಟ್ಟುವುದು ಹುಟ್ಟಿದ್ದು ಬಿಜೆಪಿಯಲ್ಲಿ ಸಾಯುವುದು ಬಿಜೆಪಿಯಲ್ಲಿ ಅಂತ ಅಂದ್ರೆ ಇದನ್ನು ಮಾತಾಡಿದ ನಂತರ ಈ ಮಾತಿಗೆ ನಾನು ತಪ್ಪಿದವನಾಗ್ತಾನಲ್ಲ ಆಗ್ತಾನಲ್ಲ ಅಲ್ವಾ ಏ ಕಾಂಗ್ರೆಸ್ ಹೋದ್ರೆ ನಮಗೆ ಯಾವ ರೀತಿ ಗೌರವ ಸಿಗಬಹುದು ಇದ್ದ ಬಿಜೆಪಿಯ ಅಭಿಮಾನಿಗಳು ನಮ್ಗೆ ಕೈ ತಪ್ಪಿ ಹೋಗ್ತಾರ ನಂಬಿಕೆಯನ್ನು ಕಳ್ಕೊಂಡಾಗತ್ತೆ ಅಧಿಕಾರ ಸಿಕ್ತು ಆ ಕಡೆ ಹೋಗ್ತಾರೆ ಅಂದ್ರೆ ಇದೆಲ್ಲ ಪ್ರಶ್ನೆಗಳು ಮುಂದೆ ಅವ್ರು ಎದುರಿಸಬೇಕಾಗತ್ತೆ ಆದ ಕಾರಣ ರಘುಪತಿ ಭಟ್ರ ಹೆಜ್ಜೆ ನಡೆ ಅಷ್ಟು ಸುಲಭ ಅಲ್ಲ ಯಾಕೆ ಕೇಳಿದ್ರೆ ಅವರು ಇನ್ನೂ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ ಅವತ್ತು ಎಮ್ ಎಲ್ ಸಿ ಅವ್ರು ಹೇಳ್ತಿದ್ರು ಮೂರು ದಿನ ನಾನು ಆಲೋಚನೆ ಮಾಡಿದ್ದೇನೆ ಅಲ್ವಾ ಮತ್ತೆ ಅವ್ರಿಗೆ ಗೊತ್ತಾಯ್ತು ಯಾಕೆ ಇನ್ನೊಂದು ನಾನು ಹೇಳ್ತೇನೆ ಬಿ ಜೆ ಪಿಯಲ್ಲಿ ಇನ್ನೊಂದು ದೊಡ್ಡ ಸ್ಥಿತಿ ಅಂತ ಹೇಳಿದ್ರೆ ಒಮ್ಮೆ ನೀವು ಸ ಬದಿ ಹೋದ್ಬಿಟ್ರೆ ನಿಮ್ಮನ್ನು ಅವ್ರು ಮತ್ತೆ ಕರೆದು ಮಾತಾಡಿಸೋದಿಲ್ಲ ನಿಮ್ಗೆ ಯಾವ ಸ್ಥಾನಮಾನ ಕೊಡೋಲ್ಲ ಉಡುಪಿಯಲ್ಲಿ ನಾನು ನೋಡಿದ ಹಲವಾರು ಉದಾಹರಣೆಗಳಿದ್ದಾವೆ ಅಲ್ವಾ ಮತ್ತೆ ನೀವು ಕಾರ್ಯಕರ್ತರಾಗಿ ಇರಬೇಕಾಗಿ ಬಿಟ್ಟರೆ ನಿಮಗೆ ಹೆಚ್ಚಿನ ಸ್ಥಾನಮಾನ ಕೊಡ್ಲಿಕ್ಕೆ ಅವರು ಒಪ್ಪೋದಿಲ್ಲ ಯಾಕೆ ಕಾಯ್ತಾ ಇರುವವರು ತುಂಬ ಜನ ಇದ್ದಾರೆ ಇದ್ದಾರೆ ಆದ ಆ ಸ್ಥಿತಿಯಲ್ಲಿ ರಘುಪತಿ ಭಟ್ರಿಗೆ ಒಂದು ಮುಂದಿನ ನಡೆ ಏನಿದೆ ನಿರ್ಧಾರ ತೆಗೆದುಕೊಳ್ಳಲು ತೆಗೆದುಕೊಳ್ಳುವ ಸುಲಭ ಇಲ್ಲ ತುಂಬಾ ಸೂಕ್ಷ್ಮವಾಗಿ ತಗೊಳ್ಬೇಕಾಗತ್ತೆ ಮಾಡ್ಲೇಬೇಕಾಗತ್ತೆ ಈಗ ಏನೋ ಪಕ್ಷೇತರಾಗಿ ನಿಂತಿದ್ದಾರಲ್ಲ ಸರಿ ಇವಾಗ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇನ್ನು ಅವರ ರಾಜಕೀಯ ಮುಂದಿನ ಭವಿಷ್ಯ ನಿರ್ಧರಿಸುವಂತದ್ದು ಅವತ್ತು ಒಂದು ಸವಾಲು ಸವಾಲಾಗಿ ಚೀರಿಸಿದ್ರು ಹೋಯ್ತು ಬಿಡಿ ಸೋಲು ಗೆಲುವು ಇದ್ದದೆ ಪ್ರತಿಯೊಬ್ಬ ರಾಜಕಾರಣಿಗಳು ಇದ್ದದೆ ಆದ್ರೆ ಸೋತ ಮೇಲೂ ಕೂಡ ರಾಜಕೀಯದಲ್ಲಿ ಮತ್ತೆ ಮುಂದುವರಿಬೇಕಾದ್ರೆ ಮುಂದಿನ ಹೆಜ್ಜೆ ತುಂಬಾ ಜಾಗ್ರತೆ ಇಡಬೇಕಾಗತ್ತೆ ಅವ್ರು ಯಾಕೆಂದ್ರೆ ಜನ ನಂಬಿಕೆ ಏನ್ ವಿಶ್ವಾಸ ಕಳ್ಕೊಳ್ಳಿಕ್ ಆಗುದಿಲ್ಲ ಕಳ್ಕೊಳ್ಬಾರ್ದು ಜನರು ಈಗಲೂ ಕೂಡ ಒಂದು ವೇಳೆ ಸರಿದ್ರೆ ಎಷ್ಟೋ ಜನರು ಈಗ ಬಿಜೆಪಿ ಬಿಜೆಪಿಯವರು ಖುಷಿ ಆಗುತ್ತೆ ಅಭಿಮಾನಿಗಳು ಖುಷಿ ಆಗುತ್ತೆ ಅದು ಖಂಡಿತ ಆಗುತ್ತೆ ತರಗತಿ ಪಟ್ಟರು ಬಂದು ಏನೋ ಸಣ್ಣ ಪುಟ್ಟ ಕಾರಣಗಳಿಂದ ಹೋದ್ರು ದೂರ ಆಗಿ ಆಗುತ್ತೆ ಎಲ್ಲ ಇವ್ರೊಬ್ಬರೇ ಅಲ್ಲ ಇವಾಗ ರಾಜಕೀಯದಲ್ಲಿ ಒಬ್ರೇ ಹೊರಗೆ ಹೋಗಿದ್ದಲ್ಲ ಒಳಗೆ ಬಂದಿದ್ದು ಅಲ್ಲ ಅದೆಷ್ಟೋ ಜನ ಒಳಗೆ ಹೋಗಿದ್ದಾರೆ ಹೊರಗು ಬಂದಿದ್ದಾರೆ ಅದು ಮಾಮೂಲಿ ಇವನ್ ಯಡಿಯೂರಪ್ಪನವರೇ ಕೆಜೆಪಿ ಮಾಡಿ ಮುಚ್ಚಿ ಬಂದಿದ್ದಾರೆ ಅಂದ್ರೆ ಹೇಳಿದ್ ನಾನು ಯಾಕೆ ಕೇಳಿದ್ರೆ ರಾಜಕೀಯದಲ್ಲಿ ಈ ರೀತಿ ಆಗುವಂತ ಬದಲಾವಣೆಗಳು ಉಂಟಲ್ಲ ಸ್ಥಿತಿ ಉಂಟಲ್ಲ ಇದು ರಘುಪತಿ ಪಟ್ರಿ ಮಾತ್ರ ಅಲ್ಲ ಎಲ್ಲ ರಾಜಕಾರಣಿಗಳ ಭವಿಷ್ಯದಲ್ಲೂ ಅಥವಾ ಅವ್ರ ಬದುಕಿನಲ್ಲಿ ಆಗಿ ಹೋಗಿದೆ ಆದ ಕಾರಣ ಎಲ್ಲೋ ಅವರು ಇದಾಗಬಾರ್ದು ಡೆಸ್ಪರೇಟ್ ಆಗಬಾರ್ದು ಡೆಸ್ಪರೇಟ್ ಆದ್ರೆ ಹೋಯ್ತು ಡೆಸ್ಪರೇಟ್ ಆದ್ರೆ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಹೆಜ್ಜೆ ಇಡ್ಲಿಕ್ಕೆ ಇದು ಒಂದು ಸವಾಲಾಗಿ ತಗೊಳ್ಬೇಕು ಇದು ಒಂದು ಒಂದು ತಂತ್ರಗಾರಿಕೆ ಇದು ವೆರಿ ಇಂಪಾರ್ಟೆಂಟ್ ಇಸ್ ತಂತ್ರ ಇದು ಟ್ಯಾಕ್ಟೀಸ್ ತುಂಬಾ ಟ್ಯಾಕ್ಟೀಸ್ ಆಗಿ ಹೋಗುತ್ತೆ ಮುಂದೆ ಹೇಗೆ ನಾನು ನಡ್ಕೊಂಡು ಹೋಗ್ಬೋದು ಅದ್ರ ಮೇಲೆ ಎಲ್ಲ ಇನ್ನೊಂದು ಪ್ರಶ್ನೆ ಬರ್ತದೆ ಸರ್ ಇದು ಈ ಜಾತಿವಾರು ಲೆಕ್ಕಾಚಾರದ ಆಧಾರದ ಮೇಲೆ ರಘುಪತಿ ಭಟ್ ಅವರಿಗೆ ಹಿನ್ನಡೆ ಆಯ್ತಾ ಅನ್ನುವಂತ ಸರಿ ಅಂದ್ರೆ ಒಂದು ಕಾಣತೆ ಈಗ ನಾನು ಚುನಾವಣೆಗೆ ಗೆಲ್ಲುವುದು ಸೋಲುದು ಬೇರೆ ಎಮ್ ಎಲ್ ಸಿ ಅಲ್ಲಿ ಅದು ಜಾತಿ ಅಂತ ನಾನು ತಗೊಳ್ತಾ ಇಲ್ಲ ಈ ಒಂದು ಯಾಕೆ ಬಿ ಜೆ ಇವರ ಬಗ್ಗೆ ಇಷ್ಟು ನಿಷ್ಠೂರವಾಗಿ ತಕೊಂಡ್ರು ಒಂದ್ ವೇಳೆ ಇವರು ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಎಂ ಎಲ್ ಎ ಚುನಾವಣೆಯಲ್ಲಿ ಕೇಳಿದಾಗ ಅಭ್ಯರ್ಥಿ ತಾನೆ ಕೇಳಿದಾಗ ಕೂಡ ಕೊಡಲಿಲ್ಲ ಅಥವಾ ಎಂ ಎಂ ಪಿ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಎಂ ಎಲ್ ಸಿ ಕೇಳಿದ್ರು ಕೂಡ ಕೊಡ್ಲಿಲ್ಲ ಯಾಕೆ ಅಂತ ಕೇಳಿದ್ರೆ ಒಂದು ಅನ್ನೋ ಒಂದು ವೇಳೆ ನಾನು ಇದು ಹೇಳುವಂಥದ್ದು ರಘು ಈ ಕರಾವಳಿ ಜಿಲ್ಲೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಉಡುಪಿಯಲ್ಲಿ ಅವರು ಆಯ್ಕೆಯಾಗಿ ಬಂದಿರುವಂಥದ್ದು ಜಾತಿ ಬೆಂಬಲದಿಂದ ಅಲ್ಲ ಒಂದು ಮುಖ್ಯವಾಗಿ ಹೇಳಬೇಕಾಗತ್ತೆ ಅವರು ಸಾಮಾನ್ಯವಾಗಿ ಬ್ರಾಹ್ಮಣ ಸಮುದಾಯದಿಂದ ಬಂದವರು ಇಲ್ಲಿ ಸಮುದಾಯದ ನೋಡಿದಾಗ ತುಂಬ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಕಡಿಮೆ ಮತದಾರರು ಅಲ್ಪಸಂಖ್ಯಾತರಂದ್ರೆ ಕಡಿಮೆ ಮತದಾರರು ಅವರು ಆದರೆ ರಘುಪತಿ ಭಟ್ರು ಪಕ್ಷಕ್ಕೆ ಕೊಟ್ಟ ಸೇವೆ ಇರ್ಬೋದು ಅವರ ಸಾಮರ್ಥ್ಯ ನೋಡಿ ಪಕ್ಷ ಪಕ್ಷದಲ್ಲಿ ಅವರಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತು ಆದರೆ ಇವತ್ತೇನಾಗ ತೆಗೆದು ಹಾಕುವಾಗ ಯಾವ ರೀತಿಯಲ್ಲಿ ನಿಷ್ಠೂರವಾಗಿ ಹಾಕಿದ್ರು ಅಲ್ವಾ ಯಾವುದೇ ಮಾಹಿತಿಯನ್ನು ಅವರು ಕೊಡದೇನೆ ಅವರಿಗೆ ನೋವು ಮನಸ್ಸಿಗೆ ನೋವು ಆಗುವ ಥರದಲ್ಲಿ ಅವರನ್ನು ಪಕ್ಷದಿಂದ ತೆಗೆದರು ಅಥವಾ ಅವರು ಕೇಳಿದ ಬೇಡಿಕೆಗಳನ್ನು ಪೂರೈಸಲಿಲ್ಲ ಒಂದು ವೇಳೆ ರಘುಪತಿ ಭಟ್ರು ಬೇರೆ ಯಾವುದೇ ಒಂದು ಬಲಿಷ್ಠವಾದ ಸಮುದಾಯದ ವ್ಯಕ್ತಿ ಆಗಿದ್ದರೆ ಇಷ್ಟು ಸುಲಭದಲ್ಲಿ ಅವ್ರನ್ನ ಹೊರಗೆ ಇಡ್ಲಿಕ್ಕೆ ಆಗ್ತಿತ್ತ ಒಂದು ಪ್ರಶ್ನೆ ಯಾಕೆ ಕೇಳಿದರೆ ಕರ್ನಾಟಕದ ಇತಿಹಾಸ ನೋಡಿದಾಗ ನೀವು ಜಗದೀಶ್ ಶೆಟ್ಟರ್ ಅಂತ ವ್ಯಕ್ತಿ ಅವರು ಬಿ ಜೆ ಪಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ಸಿಗೆ ಬಂದರು ಅಲ್ವಾ ಅಲ್ಲಿಯೂ ಎಮ್ ಎಲ್ ಸಿ ಮಾಡಿದ್ರು ಅವ್ರನ್ನ ಆದರೆ ಅಂಥ ವ್ಯಕ್ತಿಯನ್ನು ಮತ್ತೆ ಬಿ ಜೆ ಪಿ ಒಳಗೆ ತಗೊಂಡು ಅವರಿಗೆ ಎಂ ಪಿ ಕೊಟ್ಟರು ಅವರು ಗೆದ್ದು ಬಂದರು ನಾನು ಯಾಕೆ ಕೇಳಿದರೆ ಅಲ್ಲಿ ಆಗತ್ತೆ ಇಲ್ಲಿ ಆಗೋದಿಲ್ಲ ಯಾಕೆ ಅದು ರಘುಪತಿ ಭಟ್ರಿಗೂ ಗೊತ್ತಿರ್ಬೋದು ಅಲ್ಲಿ ಯಾಕೆ ಆಗತ್ತೆ ಕೇಳಿದರೆ ಅಲ್ಲಿ ಜಾತಿ ಸಮೀಕರಣ ಶೆಟ್ಟರ್ ಬಳಬರುವುದರಿಂದ ಲಾಭ ಏನಿದೆ ನಷ್ಟ ಏನಿದೆ ಅಂದರೆ ಅಂಥ ದೊಡ್ಡ ದೊಡ್ಡ ಜಾತಿ ಸಮುದಾಯದ ಬಂದವರಿಗೆ ಸುಲಭದಲ್ಲಿ ಮಣೆ ಹಾಕ್ತಾರೆ ಯಾಕೆ ಕೇಳಿದರೆ ಚುನಾವಣೆ ಸಂದರ್ಭದಲ್ಲಿ ಈ ಜಾತಿ ಏನಿದೆ ಅದು ಮತವಾಗಿ ಪರಿವರ್ತನೆಗೊಳ್ಳುತ್ತೆ ಒಂದು ವೇಳೆ ಅವರು ನೀವು ಜಾತಿಯ ಆಧಾರ ಕೊಡದೇ ಇದ್ದರೆ ನಿಮಗೆ ಮತದಲ್ಲಿ ಕಡಿತ ಆಗ್ಬೋದು ಅಥವಾ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು ಎನ್ನುವ ಹೆದರಿಕೆ ಇದೆ ಆದರೆ ಇಲ್ಲಿ ಅದಿಲ್ಲ ಅಲ್ವಾ ರಘುಪತಿ ಭಟ್ರ ಜಾತಿ ಹಿಂದೆ ಆ ರೀತಿ ಬಿಜೆಪಿಗೆ ಸಡ್ಡು ಇಲ್ಲ ಬಿಜೆಪಿ ರಘುಪತಿ ಭಟ್ರ ಇಲ್ಲದ ತೊಂದ್ರೆ ಇಲ್ಲ ಬಿಜೆಪಿ ಬೇಕನ್ನುವರೇ ಜಾತಿ ಹೌದು ಆದ ಕಾರಣ ಎಲ್ಲೋ ಕೊಂಡು ಜಾತಿ ಸಮೀಕರಣ ಕರಾವಳಿಯಲ್ಲಿ ಆಗುವುದು ಕಷ್ಟ ಅದೇ ನೀವು ಕುಂದಾಪುರದಲ್ಲಿ ಹಾಗಲ್ಲ ನಾನು ಉದಾಹರಣೆ ಕೊಡ್ತೇನೆ ಕುಂದಾಪುರದಲ್ಲಿ ನೋಡಿದಾಗ ಅಲ್ಲಿ ಹಾಲಾಡಿಯವರು ತೆಗೆದುಕೊಂಡಾಗ ಹಾಲಾಡಿಯವರು ಜಾತಿಯಿಂದ ಬೆಳೆದವರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮವನ್ನು ಪ್ರೀತಿಸಿದವರು ಆದರೆ ಹಾಲಾಡಿಯವರನ್ನು ಮೆಚ್ಚಿಕೊಂಡ ಬಂಟರಿದ್ದಾರೆ ನೋಡಿ ಅಲ್ಲಿ ಬಿ ಜೆ ಪಿಯವರು ತುಂಬ ಟ್ಯಾಕ್ಫುಲ್ ಆಗಿ ಹೋದರು ಹಾಲಾಡಿಯವರು ತೆಗೆದು ಹೊರಗೆ ಹಾಕಿದ ಮೇಲೂ ಚುನಾವಣೆ ಸಂದರ್ಭದಲ್ಲಿ ಕೂಡ ರಘು ಇವರು ನಮ್ಮ ಯಡಿಯೂರಪ್ಪನವ್ ಇರ್ಬೋದು ಶೋಭಾ ಕರಂದಾಜ್ ಇರ್ಬೋದು ಎಲ್ಲ ಟಾಪ್ ಕೂಡ ಹಾಲಾಡಿಯವರ ಮನೆ ಬಂದರು ನಿಮ್ಮ ಬೆಂಬಲ ನಮಗೆ ಬೇಕಂತ ಕೇಳಿದ್ರು ಯಾಕೆ ಕೇಳಿದ್ದು ಹಾಲಾಡಿಯವ್ರು ನೋಡಿಯಲ್ಲ ಹಾಲಾಡಿಯವರ ಜಾತಿ ಬಣ ಉಂಟಲ್ಲ ಅದು ಎಲ್ಲ ನಮಗೆ ಹೊಡೆತ ಹೊಡ್ಬೋದು ಎನ್ನುವ ಹೆದರಿಕೆ ಯಾಕೆ ಕೇಳಿದರೆ ಎಲ್ಲಿ ಹೊಡೆತ ಬೀಳುತ್ತೋ ಅಲ್ಲಿ ನಾವು ಬಗ್ತೇವೆ ಎಲ್ಲಿ ಹೊಡೆತ ಬೀಳುವುದಿಲ್ಲ ಅಲ್ಲಿ ಬಗ್ಗುವುದಿಲ್ಲ ಬಿಜೆಪಿಯೂ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಸ್ಥಳೀಯ ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲರನ್ನ ಬಿಟ್ಟು ರಾಜ್ಯ ಮಟ್ಟದ ನಾಯಕರು ಯಾರಾದರೂ ಬಂದು ರಘುಪತಿ ಭಟ್ ಅವರ ಮನ ಒಲಿಸಿದ್ರೆ ಸೊ ಇವರು ಮನ ಪರಿವರ್ತನೆ ಮಾಡಿಕೊಳ್ಬಹುದಾ ಅನ್ನುವಂಥದ್ದು ಅವ್ರು ಬಂದು ನನ್ನ ಹತ್ರ ಮಾತಾಡಿದ್ರು ನನ್ನ ಮಾತಿಗೆ ಸ್ಪಂದಿಸಿದ್ರು ಅನ್ನುವಂಥ ಒಂದು ಕಾರಣದಿಂದ ಈ ತರ ಆಗುವ ಚಾನ್ಸಸ್ ಏನಾದ್ರೂ ಇರಬಹುದಾ ಒಂದು ಕಾರಣತ್ತೆ ರಘುಪತಿ ಬೆಟ್ಟರು ಹೋಗುವಾಗ ಸೇರುವಾಗ ಕೂಡ ಒಂದು ಆಲೋಚನೆ ಮಾಡ್ತಾರೆ ಯಾರು ಟಾಪ್ ಲೆವೆಲ್ ಯಡಿಯೂರಪ್ಪನೇ ಇರ್ಬೋದು ವಿಜೇಂದ್ರ ಇರ್ಬೋದು ಅಥವಾ ಯಾರೋ ಒಬ್ಬ ನ್ಯಾಷನಲ್ ಲೆವೆಲ್ ಲೀಡರೇ ಬರ್ಬೋದು ಬರ್ಬೋದು ಬಂದು ಮಾತಾಡಿಸಿದಾಗ ಒಂದು ಆಪ್ಷನ್ ಇರುತ್ತೆ ಇವರಿದ್ರೆ ನನ್ನನ್ನು ಪಕ್ಷಕ್ಕೆ ತೆಗೆದುಕೊಳ್ತಾರೆ ಸರಿ ಮುಂದೆ ಹೇಗೆ ನಡೆಸ್ಕೊಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸುಮ್ಮನೆ ಒಬ್ಬ ಕಾರ್ಯಕರ್ತನಾಗಿ ದುಡಿಸ್ಕೊಳ್ಳೋದಿದ್ರೆ ಅವರು ಹೊರಗೆ ಹೀಗೆ ಬೆಟರ್ ಆಗಿ ಕಾಣುತ್ತೆ ಕೆಲಸ ಸಂದರ್ಭದಲ್ಲಿ ಸುಮ್ಮನೆ ಯಾಕಂದ್ರೆ ಒಂದೇ ಒಂದು ಪಕ್ಷದಲ್ಲಿ ಯಾವಾಗಲೂ ಹೇಳ್ತಾ ಇದ್ರು ಬದಿಬಟ್ರು ಪಕ್ಷದಲ್ಲಿ ನನಗೆ ಯಾವ ಉನ್ನತ ಸ್ಥಾನಮಾನ ಕೊಡ್ಲಿಲ್ಲ ಅಂತ ನೋಡಿ ನಾನು ಎಮ್ ಎಲ್ ಎ ಆಗಿದ್ದೇನೆ ಎಲ್ಲ ಆಗಿದ್ದೇನೆ ಆದರೆ ಪಕ್ಷದ ಒಳಗೆ ಪಕ್ಷ ಕಟ್ಟುವುದರಲ್ಲಿ ನನಗೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ದೊಡ್ಡ ಜಿಲ್ಲಾ ಮಟ್ಟದ ಅಧ್ಯ ಇದಾಗಿದ್ದರು ರಾಜ್ಯ ಮಟ್ಟದಲ್ಲಿ ಯಾವ ಸ್ಥಾನವನ್ನು ಕೊಡಲಿಲ್ಲ ಕಾರ್ಯಕಾರಿ ಸಮಿತಿಯಲ್ಲೂ ತಾನು ತಗೊಳ್ಳಲಿಲ್ಲ ಅಂತ ಹೇಳಿದರು ಒಂದು ವೇಳೆ ಇಂಥ ಕಾರ್ಯಕಾರಿ ಸಮಿತಿಯಲ್ಲಿ ತಕ್ಕೊಂಡ್ರೆ ಸ್ವಲ್ಪ ಬೆಂಡ ಆಗುವ ಅಥವಾ ಒಲವು ತೋರಿಸುವ ಸಾಧ್ಯತೆ ಇದೆ ಬರೇ ಎಮ್ ಎಲ್ ಎಂ ಆಗೋದಕ್ಕಿಂತಲೂ ಪಕ್ಷದಲ್ಲಿ ಒಂದು ನಿಮಗೆ ಉನ್ನತ ಹುದ್ದೆ ಕೊಡ್ತೀವಿ ಅಲ್ವಾ ಸಂಘಟನಾ ಕಾರ್ಯದರ್ಶಿ ಕೊಡ್ತೀವೋ ಅಥವಾ ಏನು ಮಾಡ್ತೀವೋ ಅಂತ ಹೇಳಿದ್ರೆ ಅರಗತಿ ಪಟ್ಟರು ಒಲವು ತೋರಿಸಿದ್ರು ತೋರಿಸಬಹುದು ಹಾಗೆ ಇನ್ನು ಮುಂದೆ ಬರುವಂತ ವಿಧಾನಸಭಾ ಚುನಾವಣೆ ಅಂದ್ರೆ ಕೆಲವು ವರ್ಷಗಳು ಕಾಯ್ಬೇಕು ಕಾಯ್ಬೇಕು ಸೊ ಆ ಟೈಮಲ್ಲಿ ಎಲ್ಲಾದ್ರೂ ಅವರಿಗೆ ಸಿಗಬಹುದು ಸಿಗದೆಯೂ ಇರಬಹುದು ತಮ್ಮ ಪ್ರಕಾರ ಎಂ ಎಲ್ ಎ ಸಿಗುತ್ತಂತ ನನಗೆ ಭರವಸೆ ಇಲ್ಲ ಅವರಿಗೆ ಎಲ್ಲೋ ಒಂದು ರೀತಿ ಯಾಕೆ ಕೇಳಿದ್ರೆ ಒಂದಾಗತ್ತೆ ಎಮ್ ಎಲ್ ಎ ಕೊಡೋದಂತ ಅವ್ರಿಗೆ ಮೊದಲು ಮೊನ್ನೆ ಭಿನ್ನಮತಿ ಎತ್ತಾಗಲಿ ಕೂಡ ಅದನ್ನು ಎತ್ತಿದ್ರು ಅವರು ನನಗೆ ಸೀಟ್ ಸಿಗಲಿಲ್ಲ ಅಂತ ಈಗಾಗಲಿ ಇರುವ ಕಾರಣ ಪುನಃ ಅವ್ರಿಗೆ ಕೊಡುಗೆ ಕಾರ್ಯಕರ್ತರು ಒಪ್ಲಿಕ್ಕಿಲ್ಲ ಪಕ್ಷದ ನಾಯಕರು ಇಲ್ಲಿನ ನಾಯಕರು ಕೂಡ ಒಪ್ಲಿಕ್ಕಿಲ್ಲ ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಬೇರೆ ಬೇರೆ ಥರದಲ್ಲಿ ಅವರಿಗೆ ಸ್ಥಾನಮಾನ ಕೊಡ್ಬೋದು ಬಿಟ್ಟರೆ ಪುನಃ ಎಮ್ ಸ್ಥಾನ ಎ ಸ್ಥಾನ ಸಿಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಂಗ್ರೆಸ್ ಅವ್ರು ಕೊಟ್ಟರು ಕೊಡ್ಬೋದು ನಾನ್ ಹೇಳಿದ ಆಗುತ್ತೆ ಬಿಜೆಪಿಯಲ್ಲಿ ಸಿಗ್ ಅಲ್ಲಿ ಸಿಗ್ಲಿ ಕಾಂಗ್ರೆಸ್ ಅಲ್ಲಿ ಕೊಟ್ಟರು ಕೊಡಬಹುದು ಸಾಧ್ಯತೆ ಉಂಟು ಆದ್ರೆ ಇಲ್ಲಿ ಕಷ್ಟ ಅಂತ ಕಾಣುತ್ತೆ ಸದ್ಯ ಭವಿಷ್ಯದಲ್ಲಿ ಹಾಗೆ ಮೊನ್ನೆ ಬಂದಂತ ಒಂದು ವಿಧಾನ ಪರಿಷತ್ ನ ಚುನಾವಣೆಯ ಫಲಿತಾಂಶವನ್ನ ನೋಡಿದಾಗ ಅವರ ಅಭಿಮಾನಿ ಬಳಗದವರಿಗೆಲ್ಲ ಆಗಿರ್ತದೆ ಯಾರು ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಭಿಮಾನಿ ಅಂದ್ರೆ ನಾವು ಕೂಡ ಒಂದು ಅಭಿಮಾನಿ ಬಳಗುವವರದ್ದು ಯಾಕೆ ರೂಪತಿ ಭಟ್ರು ಮೆಚ್ಚುಕೊಂಡವ್ ನಮ್ಮ ಕ್ಷೇತ್ರಕ್ಕೆ ಇರಬಹುದು ವ್ಯಕ್ತಿಕವಾಗಿ ಕೂಡ ಮಾಡಿದವರು ಅಂದ್ರೆ ನಮ್ಮಂತ ಮತದಾರ ತುಂಬಾ ಇದ್ದಾರೆ ಯಾಕೆ ಕೇಳಿದ್ರೆ ಉಡುಪಿಗೆ ಒಂದು ಪ್ರಾತಿನಿಧ್ಯ ಸಿಗ್ಬಹುದು ಅಂತ ಇತ್ತು ನಮ್ಮ ನಿರೀಕ್ಷೆ ಕೇಳಿದ್ರೆ ಅವರು ಎಮ್ ಎಲ್ ಸಿ ಆಗ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕರಾವಳಿ ಜಿಲ್ಲೆಯಲ್ಲಿ ಯಾರು ಒಬ್ಬೊಬ್ಬ ಇದು ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿ ಇರಲಿಲ್ಲ ಕೊನೆಯ ಪಕ್ಷ ನಮ್ಮ ಕರಾವಳಿ ಜಿಲ್ಲೆಗಾದರೂ ಒಬ್ಬ ವ್ಯಕ್ತಿ ಬರ್ತಾರೆ ರಘುಪತಿ ಭಟ್ರು ಮತ್ತು ಒಬ್ಬ ಕಾರ್ಯಶೀಲ ವ್ಯಕ್ತಿಯವರು ಅಲ್ವಾ ಹೇಳಿದ ಕಾರ್ಯವನ್ನು ಮಾಡ್ತಾರೆ ಆ ದೃಷ್ಟಿಯಿಂದ ಅವರು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಸಾಕಷ್ಟು ಬೇದರ ಆಗಿದೆ ಹಾಗಂತ ಗೆಲ್ತಾರಂತ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇರಲಿಲ್ಲ ನಿರೀಕ್ಷೆ ಇಟ್ಟುಕೊಂಡಂತ ಪ್ರಯತ್ನ ಮಾಡಿದ್ದಾರೆ ವ್ಯವಸ್ಥಿತವಾಗಿ ತುಂಬ ಪ್ರಯತ್ನ ಮಾಡಿದ್ದಾರೆ ಆದರೆ ಬೇರೆ ಬೇರೆ ಗಳು ಇಲ್ಲಿ ವರ್ಕ್ ಆಗಿದೆ ಆದ ಕಾರಣ ರಘುಪತಿ ಭಟ್ರು ಸೋಲ್ ಆದರೆ ಸೋಲನ್ನು ಸ್ವೀಕರಿಸಬೇಕಾಗತ್ತೆ ಯಾವಾಗಲೂ ಕೂಡ ಆಗುತ್ತೆ ಅಭ್ಯರ್ಥಿ ಪ್ರತಿಯೊಬ್ಬರಿಗೂ ಸರಿ ಸೋಲು ಗೆಲುವು ಯಾವ ರೀತಿ ಮೇಲೆ ಮುಂದಿನ ಅವರ ನಡೆ ಇದಿರ್ತದೆ ಬಿಟ್ಟರೆ ಈಗ ಹೇಳಲಿಕ್ಕೆ ಆಗೋಲ್ಲ ಇಷ್ಟೊತ್ತು ನಾವು ರಘುಪತಿ ಭಟ್ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಸರ್ ಕೊನೆಯದಾಗಿ ಹೇಳುದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಂದು ಹೇಳುವುದು ಅದಾಗ್ಲೇ ಹೇಳಿದ್ದ ಶಬ್ದವನ್ನು ಮತ್ತೆ ರಿಪೀಟ್ ಮಾಡ್ತೇನೆ ರಘುಪತಿ ಭಟ್ರು ಕೂಡ ರಾಜಕೀಯದಲ್ಲಿ ಮುಂದುವರಿಯುವಂಥ ವಯಸ್ಸು ಅವರಿಗಿದೆ ಮನಸ್ಸು ಅವರಿಗಿದೆ ಹೃದಯವೂ ಅವರಿಗಿದೆ ಮತ್ತು ಸಾಮರ್ಥ್ಯ ಕೂಡ ಇದೆ ಅವರು ಚುನಾವಣೆಗಾಗಿ ಇರಬಾರ್ದು ಚಲಾವಣೆಯ ರಾಜಕಾರಣಿಯಾಗಿ ಮುಂದುವರಿಬೇಕು ಅಂತ ಸರ್ ಮಚ್ ಸೊ ಬಂದಿದ್ದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ